ಸ್ವಲ್ಪ ನೀರು ಕೊಡ್ತೀರಾ? ಎಂತದಪ್ಪ ಇದು? ಏನ್ ಹಾಳ್ ರಸ್ತೆನಪ್ಪ ಇದು? ಯಾಕಿಷ್ಟು ಹಾಳಾಗಿದೆ ರಸ್ತೆ? ರಿಪೇರಿ ಮಾಡ್ತಾ ಇಲ್ವಾ? ಸರ್ಕಾರ ಕೊಟ್ಟ ರಿಪೇರಿ ಹಣನ ನಮ್ಮೂರ್ ಕಾಂಟ್ರಾಕ್ಟರ್ ಸತ್ತಾರ್ ಸಾಹೇಬ್ರು ನುಂಗಾಕಿದ್ರಲ್ಲ. ಅಯ್ಯೋ, ಸತ್ತಾರ್ ಸಾಹೇಬ್ರನ್ ಬೈಯೋದು ಯಾಕೆ? ಊರಿನ ಜನ ಕೂಡ ಹಣ ಕೊಟ್ಟಿದ್ರೆ ಅವ್ರು ಮಾಡಿಸ್ತಿರ್ಲಿಲ್ವಾ? ಏನದು ಹಂಗಂದ್ರೆ? ಅದೊಂದು ದೊಡ್ಡ ರಾಜಕೀಯ ಬಿಡಿ. ಈ ರಸ್ತೆಗೆ ದೇವ್ರೇ ಗತಿ. ನಮಗಂತೂ ಮೂರ್ ದಿನಕ್ಕೊಂದ್ಸಲ ಟೈರ್ ಬರ್ಸ್ ಆಗುತ್ತೆ, ವಾರಕ್ಕೊಂದ್ಸಲ ಆಕ್ಸಲ್ ಕಟ್ ಆಗುತ್ತೆ. ಯಜಮಾನ್ರಿಂದ ದಿನಾಲು ಉಕ್ತ. ಈ ರಸ್ತೆ ಬಗ್ಗೆ ಒಂದ್ ದೊಡ್ಡ ಪುರಾಣನೇ ಇದೆ ಬಿಡಿ. ಏನದು? ಆ ತುದಿಲೊಂದ್ ಬಂಡೆ ಇದೆ, ಅಲ್ಲೊಂದು ರಣ ಕೂತಿರುತ್ತೆ. ರಣ ಅಂದ್ರೆ? ಓ, ನೀವ್ಯಾಕೋ ಪೇಟೆ ತರ ಕಾಣ್ತೀರ. ನಾನು ಡಾಕ್ಟರ್ ಕುಬೇರ ಅಂತ, ಬೈರಾಪುರಕ್ಕೆ ವರ್ಗವಾಗಿ ಬರ್ತಾ ಇದ್ದೀನಿ. ಹಾಳಾದವನೇ. ಏ ಸ್ವಲ್ಪ ಹಿಡ್ಕೋವರ. ಅಲ್ಲಿ ನೋಡಿ ರಣ, ರಣ ಬಿಡು, ಸ್ಟೀರಿಂಗ್ ಬಿಡು, ಬಿಡು ಅಂತೀನಿ. ಏನ್ ಮಾಡ್ತಾ ಬಾಯ್ತಗೆ, ಇದೇ ನಾಯಕನ ಅಂಗಡಿ ಕಳ್ಬಟ್ಟಿ ಅನ್ಕೊಂಡಿದೀಯಾ? ಮುಖ ಸೊಟ್ಟಗ್ ಮಾಡ್ತಾನ. ಇದನ್ ತಗೊಳ್ದಿದ್ರೆ ಏನಾಗುತ್ತೆ ಗೊತ್ತಾ? ಎಲ್ಲಾಗಿದ್ದ ಹೇಳು ಆಕ್ಸಿಡೆಂಟು. ರಾಣ ಬಂಡೆ ಅದು ತಿಳ್ಕ. ಏನ್ ಸರ್, ಯಾರೋ ಡಾಕ್ಟರ್ ಬರ್ತಾರೆ ಅಂತ ಹೇಳ್ದಂಗಿತ್ತು. ಹಾ, ಬರ್ತಾರ ಬರ್ತಾರ. ಎಲ್ಲೋ ಮಿಲಿಟ್ರಿಲಿದ್ರಂತೆ. ಅಲ್ಲಿ ಶಿಸ್ತು ಕವಾಯ್ತು, ಸುಸ್ತಾಗಿರ್ಬೇಕು. ಓಡ್ ಬಂದಿದಾರ ಮಿಲಿಟ್ರಿಲಿ ಹೆದರ್ದವ್ರು ಈ ಹಳ್ಳಿಗೆ ಓಡ್ ಬರ್ತಾರೆ. ಡಾಕ್ಟ್ರು? ನಾನು ಸರ್ವಿಸ್ ನಲ್ಲಿ ಎಂತೆಂತೋ ಡಾಕ್ಟರ್ ನೋಡಿದ್ದೀನಿ. ಹಿಂದಿನ ಡಾಕ್ಟ್ರು, ಅವ್ರ ಹಿಂದಿನ ಡಾಕ್ಟ್ರು, ಅವ್ರ ಹಿಂದಿನ ಡಾಕ್ಟ್ರು, ಎಲ್ಲ ರಾತ್ರೋ ರಾತ್ರಿ ಓಡಾಗಿದ್ದು ನಂಗ್ ಗೊತ್ತಿಲ್ವಾ. ನಿಮ್ದೊಳ್ಳೆ ಔಷಧಿ ಆಯ್ತಲ್ಲ ಮರೇ. ಔಷಧಿಲಿ ಏನಿದೆ, ಕೈ ಗುಣ ಮುಖ್ಯ. ಕೈ ಗುಣ ಚೆನ್ನಾಗಿದ್ರೆ ವಿಷ ಕೊಟ್ಟರು ವಾಸಿ ಆಗುತ್ತೆ. ಏ ಸ್ವಲ್ಪ ಸರ್ಕೊಳ್ಳಯ. ಸರ್ ತಾವು? ಹೌದ್ರಿ, ನಾನು ನಾನೇ ಡಾಕ್ಟರ್ ಕುಬೇರ. ಮಿಲಿಟರಿಯಿಂದ ಓಡ್ ಹೋದನು ಅಲ್ಲ, ಈ ಊರಿಂದ ಓಡ್ ಹೋಗೋದಿಲ್ಲ. ಏನ್ರಿ ಇದು, ಹೀಗೇನ್ರಿ ಪೇಷಂಟ್ಸ್ ನ ಟ್ರೀಟ್ ಮಾಡೋದು? ಇಲ್ಲ ಸರ್, ಅದು
ಇಲ್ಲ ಸರ್, ಅದೇನಾಗುತ್ತೆ ಅಂದ್ರೆ ಈ ಪೇಷಂಟ್ಗಳಿಗೆಲ್ಲ ಒಂದೊಂದು ತರದ ನಂಬಿಕೆ ಇರುತ್ತೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಹೇಗೋದು ಅಂದ್ರೆ. ಪೇಷಂಟ್ಸ್ಗೆ ಇಷ್ಟ ಆಗೋದು ಯಾವುದು, ಆಗದೆ ಇರೋದು ಯಾವುದು ಅಂತ ತಿಳ್ಕೊಂಡು ಔಷಧಿ ಕೊಡಕ್ಕಾಗತ್ತೇನ್ರಿ? ವೈದ್ಯಕೀಯ ಅಂದ್ರೆ ಒಂದು ಸೈನ್ಸ್ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿನ. ನೀವೀಗ ಹೇಳೋದ್ ನೋಡಿದ್ರೆ ಅದೊಂದು ನಂಬಿಕೆ ಅಂತ ತಿಳಿತು. ಟ್ಯಾಬ್ಲೆಟ್ಸ್ ಸರ್? ಚೆನ್ನಾಗಿ ಇಟ್ಕೊಂಡಿದ್ದೀರ ಆಸ್ಪತ್ರೆನ. ಸ್ವಲ್ಪ ನಿಮ್ಮ ಇಕ್ಕಳ ಕೊಡಿ ಮಾರಾರೆ. ಅರೆ ಯಾಕ್ರಿ, ಆ ದರಿದ್ರ ಬಸ್ ಆಕ್ಸಿಡೆಂಟ್ನಲ್ಲಿ ನನ್ನ ಚಪ್ಪಲಿನೇ ಕಿತ್ತೋಯ್ತು. ಓಹೋ, ನಿಮ್ಮ ಆಸ್ಪತ್ರೆ ಈ ಥರದಲ್ಲೂ ಉಪಯೋಗಕ್ಕೆ ಬರ್ತಾ ಇತ್ತು? ಈ ಬೆಡ್ಶೀಟ್ಗಳೆಲ್ಲ ಹರಿದೋಗಿವಿಯಂತೆ, ಅದಕ್ಕೆ ಇವನ್ನ ಇಟ್ಕೊಂಡು ಆಸ್ಪತ್ರೆವು ಹೊಸ ಬೆಡ್ಶೀಟ್ ಕೊಡ್ಬೇಕಂತೆ ಶಿವಣ್ಣ ಹೇಳಿದ್ದಾರೆ. ಏ ಸ್ವಲ್ಪ ಸಾರದ್ ನಿಂತ್ಕೊಳ್ಳಯ್ಯ. ಏ ಡಾಕ್ಟ್ರು, ಹೊಸ ಡಾಕ್ಟ್ರು ಬಾ. ಏನ್ ರಾಯ್ರೆ, ಇಂಥ ಕೆಲಸಗಳು ಭಾರಿ ನಡೀತಾ ಇದ್ದಾಗಿದೆ. ಇದೇನಿದು, ಆ ಲ್ಯಾಂಪ್ ಯಾಕೆ ಹಾಗಾಗಿದೆ, ಹೇಗಾಯ್ತದು? ಅದು ಅದನ್ನು ಯಾರಿಗೋ ಬಾಡಿಗೆ ಕೊಟ್ಟಿರ್ಬೇಕಲ್ವಾ? ಆಸ್ಪತ್ರೆ ಸಾಮಾನುಗಳನ್ನೆಲ್ಲ ಯಾರ್ಯಾರು ಕೊಟ್ಟಿದ್ರೋ ಅದನ್ನೆಲ್ಲ ತಗೊಂಡ್ಬರ್ಬೇಕು. ನೀವು ಹೀಗೆಲ್ಲ ಮಾಡಿದ್ರಿ ಅಂತ ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಸಸ್ಪೆಂಡ್ ಆಗ್ತೀರಾ. ಕಂಡಿದ್ದೀನಿ ಬಿಡಯ್ಯ, ಇಂಥ ನೂರಾರು ಡಾಕ್ಟರ್ಗಳನ್ನ ಹೊಸ್ದಾಗ ಬಂದಾಗ ಗೋಣಿ ಎತ್ತೆತ್ ಒಗಿತಾರೆ. ಒಳಗ್ಸೋದೇನ್ ಕಷ್ಟ ಆಗೋದಿಲ್ಲ ಬಿಡು. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಏನಮ್ಮ ಆಗ್ಲೇ ಹೊತ್ತಾಯ್ತು, ಸುಭಾ ಭಟ್ರು ಹೋಟ್ಲಿಗೆ ಹಾಲು ಕೊಟ್ಟು ಬಾ. ಏ ಏ ಒಬ್ರೇನ್ ಬಾರ ಇಲ್ಲ, ಬಾರ ಇಲ್ಲ. ನೀನ್ ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು, ನಿನ್ ಮನೆವರೆಗೂ ನಡೆಯೋದ್ ತಪ್ಪು. ತಗೋ ಔಷಧಿ. ಯಾರು ಹೊಸ ಡಾಕ್ಟರ್ ಬಂದಿದಾರಂತೆ? ಹೌದು ಡಾಕ್ಟ್ರ. ಬಂದಿದ್ದಾರೆ ಬಂದಿದ್ದಾರೆ, ಒಂಥರ ತಮಾಷೆಯಾಗಿದ್ದಾರೆ. ಒಂದ್ಸಲ ಮಿಲಿಟ್ರಿಲಿ ಏನಾಯ್ತು ಗೊತ್ತಾ, ಯಾರೋ ಒಬ್ರು ನೆಗಡಿ ಕೆಮ್ಮು ಅಂದ್ರಂತೆ, ಈ ಕುಬಿ ಡಾಕ್ಟ್ರು ಔಷಧಿ ಕೊಟ್ರಂತೆ. ಆಗ ಆ ಕೆಮ್ಮಿನ ಜೊತೆ ಗೂರ್ಲು ಶುರು ಆಯ್ತಂತೆ.
ಅದಕ್ಕೂ ಔಷಧಿ ಕೊಟ್ರಂತೆ. ಗೂರ್ಲ ಜೊತೆಗೆ ಜ್ವರನು ಶುರು ಆಯ್ತಂತೆ. ಜ್ವರಕ್ಕೆ ಅಂತ ಔಷಧಿ ಕೊಟ್ರಂತೆ. ಆಗ ಆ ಮನುಷ್ಯ ಪಡ್ಚ ಆದಂತೆ. ಅದಕ್ಕೆ ನೀನ್ ಬೈರಾಪುರಕ್ಕೆ ಲಾಯಕ್ಕು ಅಂತ ಟ್ರಾನ್ಸ್ಫರ್ ಮಾಡಿದ್ರಂತೆ. ಯಾಕ್ ಗೊತ್ತಾ, ಈ ಊರಲ್ಲಿ ಕೆಮ್ಮು ಗೂರ್ಲು ಇದ್ದವ್ರು ತುಂಬಾ ಜನ ಇದಾರಲ್ಲ, ಅದಕ್ಕೆ ದಿನಕ್ಕೆ ಎರಡು ಸಲ ತಗೋ. ಆಯ್ತು ಸರ್. ಇನ್ನು ಈ ಊರಲ್ಲಿ ಅದೆಷ್ಟು ಹೆಣ ಎತ್ತುತ್ತೋನೋ ಗೊತ್ತಿಲ್ಲ. ಸರ ಯಾರಿಗ್ ಬೇಕು ಬಳೆ ಟೇಪು? ಸರ ಯಾರಿಗ್ ಬೇಕು ಬಳೆ ಟೇಪು? ಸರ ಯಾರಿಗ್ ಬೇಕು? ಯಾರಿಗ್ ಬೇಕು ಟೇಪು ಬಳೆ ಸರ? ಬಳೆ ಸರ ಟೇಪು ಯಾರಿಗ್ ಬೇಕು? ಬಳೆ ಸರ ಟೇಪು ಯಾರಿಗ್ ಬೇಕು? ಬಳೆ ಟೇಪು ಸರ ಯಾರಿಗ್ ಬೇಕು? ಬಳೆ ಟೇಪು ಸರ ಯಾರಿಗ್ ಬೇಕು? ಯಾರದು ಬಡೆ? ಒಂದ್ಸಲ ಎದೆ ಹಾರ್ ಹೋಯ್ತು. ಉರಿ ಬಿಸಿಲು, ಬಿಳಿ ಬಟ್ಟೆ, ಹೆಂಗ್ ಕಾಣಿಸ್ತಾ ಇದ್ರಿ ಗೊತ್ತಾ? ಹಿಂಗ್ ಕಾಣಿಸ್ತಾ ಇದ್ರಿ. ಹೆಂಗ್ ಹೇಳು? ರಣ ಇದ್ದಂಗೆ. ರಣ ಹೇಗಿರುತ್ತೆ ಅಂತ ಡ್ರೈವರ್ನ ಕೇಳಿದ್ದೆ. ನನ್ನಾಗಿರುತ್ತೆ ಅಂತ ಇವತ್ ಗೊತ್ತಾಯ್ತು. ಯಾರದು ಓಡೋಗಿದ್ದು? ಯಾರು ಇಲ್ವಲ್ಲ. ಈ ಬಂಡೆ ಮೇಲೊಂದು ರಣ ಕೂತಿರುತ್ತಂತೆ. ಅದು ಬಿಳಿ ಬಟ್ಟೆ ಹಾಕೊಂಡಿರುತ್ತಂತೆ. ಅದು ಬಿಳಿ ಬಟ್ಟೆ ಹಾಕೊಂಡಿರುತ್ತಂತೆ. ಸಿದ್ದಯ್ಯ ಹೇಳ್ತಾನೆ ಅದ್ ಕೆಂಪು ಬಟ್ಟೆ ಹಾಕೊಂಡಿರುತ್ತೆ ಅಂತ. ವರ್ಷಕ್ಕೊಂದ್ಸಲ ಬಲಿನೂ ತಗೊಳ್ಳುತ್ತಂತೆ. ಏನು ಈ ಬಂಡೆ ಹೊಡೆದ್ರೆ ರಸ್ತೆ ಸರಿ ಹೋಗುತ್ತೆ, ಆಮೇಲೆ ಬಸ್ಸು ಪಲ್ಟಿ ಹೊಡೆಯಲ್ಲ, ನರ್ಬಲಿನೂ ಆಗಲ್ಲ, ಗೊತ್ತಾಯ್ತಾ? ಯಾಕೆ ಹಂಗ್ ಮಿಕ್ಕಿ ಮಿಕ್ಕಿ ನೋಡ್ತಿದ್ದೀನಿ ನಾನು? ಹಾಗಾದ್ರೆ ಆ ಕಾಂಪೌಂಡರ್ ಹೇಳಿದ್ದೆ ಸರಿ. ಏನ್ ಹೇಳಿದ್ರು? ಆ ಡಾಕ್ಟ್ರಿಗೆ ರೋಗ ಒಂದ್ ಬಿಟ್ಟು ಮತ್ತೆಲ್ಲ ಗೊತ್ತಾಗುತ್ತೆ ಅಂತ. ನಿನ್ ಹೆಸರೇನು? ಇಯಾಲ ಅಂತ. ಹಾಲ್ ಮಾರ್ತೀಯಾ? ಬೆಳಿಗ್ಗೆ ಹೊತ್ತು ಹಾಲ್ ಮಾರ್ತೀನಿ, ಸಂಜೆ ಹೊತ್ತು ಹೂ ಹಂಚ್ತೀನಿ.
ನೀವ್ ಯಾಕ್ ಮೋಟರ್ ಸೈಕಲ್ ತಳ್ಕೊಂಡು ಹೋಗ್ತಿದ್ದೀರಾ? ಪೆಟ್ರೋಲ್ ಖರ್ಚಾಗಿದೆ, ಬಂಡೆ ಹತ್ರ ಬರ್ತಿದ್ದ ಹಾಗೆ ಟ್ಯಾಂಕ್ ಖಾಲಿ. ಈ ರಣದ್ದೇ ಎಲ್ಲಾ ಕಿತಾಪತಿ ಇರಬೇಕು. ನಿಮ್ಗೇನ್ ಹೇಳಿ, ಬೇರೆ ಊರ್ನವರು ಇರೋದನ್ನ ಹೇಳಿದ್ರೆ ತಮಾಷೆ ಅನ್ಸುತ್ತೆ. ಈ ಬಂಡೆಲಿ ರಣ ಇರೋದ್ ನಿಜಾನ? ನನ ಕಾಣಿಸ್ಲೇ ಇಲ್ಲ. ಕಣ್ಣಿ ಕಾಣಿಸೋದೆಲ್ಲ ನಿಜಾನ, ಉಳಿದಿದ್ದೆಲ್ಲ ಸುಳ್ಳ. ಹಾಗಾದ್ರೆ ಕಾಯಿಲೆ ಕಣ್ಣಿ ಕಾಣಿಸುತ್ತಾ? ಅದ್ ಸುಳ್ಳಾಗಿದ್ರೂ ಪರವಾಗಿಲ್ಲ, ನಾವು ಮಾತ್ರ ಇದೆ ಅಂತಾನೆ ನಂಬ್ತೀವಿ. ನಂಬಿಕೆ ಇಲ್ದೆ ಹ್ಯಾಗ್ ಬದುಕೋಕಾಗುತ್ತೆ ಹೇಳಿ? ಇಲಾಯ ಅಲ್ಲ, ಇಯಾಲ. ಇಯಾಲ ಇಯಾಲ ಅಂದ್ರೆ? ನಾಳೆಯಿಂದ ನಂಗೆ ಒಂದಿಷ್ಟು ಹೂ ತಂದ್ಕೊಡು, ಆಯ್ತಾ? ನೀವ್ ಬೈಕ್ ಮೇಲೆ ಕೂತ್ಕೊಳ್ಳಿ, ನಾನೊಂದಷ್ಟು ದೂರ ತಳ್ತೀನಿ. ಕಾಂಪೌಂಡ್ರ ಏನು ತೊಂದ್ರೆ ನಿಂದು? ಹೊಸ ಡಾಕ್ಟರ್ ಬಂದಿದಾರಂತಲ್ಲ. ಓ, ಅದೇ ಏನ್ ನಿನ್ ತೊಂದ್ರೆ? ಅದು ನಮಗ್ ತೊಂದ್ರೆ ಆಗಿರೋದು. ಆಗಲ್ಲ ಕಾಂಪೌಂಡ್ರೆ, ಅವ್ರಿಗೆ ಕಾಯಿಲೆ ತೋರಿಸ್ಕೊಂಡು ಹೋಗೋಣ ಅಂತ. ಓಹೋ, ಹೊಸ ಡಾಕ್ಟರ್ಗೆ ನಿನ್ ಹಳೆ ಕಾಯಿಲೆ ತೋರಿಸ್ಬೇಕಿತ್ತೇನೋ? ಯಾಕಪ್ಪ, ಹೆಸರಿನ ಮುಂದೆ ನಾಲ್ಕೈದು ಇಂಗ್ಲಿಷ್ ಅಕ್ಷರ ಬರೆಸ್ಕೊಂಡ ತಕ್ಷಣ ಒಳ್ಳೆ ಔಷಧಿ ಕೊಡ್ತಾರೆ ಅಂತ ಅನ್ಕೊಂಡ್ಯ? ತಾ ಬಾಟ್ಲೆ. ಸರಿ, ನಿನ್ನಿಷ್ಟ, ಅವ್ರ ಹತ್ರನೇ ಔಷಧಿ ಮಾಡಿಸ್ಕೋ. ಪುಸ್ತಕ ಓದ್ಕೊಂಡು ಔಷಧಿ ಕೊಡ್ತಾರ. ಒಬ್ಬ ಉಳಿದ್ ನಾಲ್ಕ್ ಜನ ಇಲ್ಲಿ. ನಾಲ್ಕ್ ಜನ ಯಾಕೆ? ಹೊತ್ಕೊಂಡು ಹೋಗಕ್ಕೆ, ಸ್ಮಶಾನಕ್ಕೆ. ಈ ಡಾಕ್ಟ್ರು ಔಷಧಿ ಕೊಟ್ಮೇಲೆ ಅದೇ ಗತಿ. ಮಿಲಿಟ್ರಿಲಿದ್ದಾಗ ಒಂದ್ಸಲ ಏನಾಯ್ತಂತೆ ಗೊತ್ತಾ? ಒಬ್ಬ ಕೆಮ್ಮು ಅಂತ ಇವ್ರ ಹತ್ರ ಔಷಧಿ ತಗೊಂಡಂತೆ. ಆ ಕತೆನೆಲ್ಲ ಕೇಳಿದ್ದೀನಿ ಮಾರಾಯರ, ಅದು ನಡೆದದ್ದು ನಿಜಾನ? ಹ್ಮ್. ಆ ರೋಗಿ ಸತ್ತಿದ್ದು ನಿಜಾನ? ಹ್ಮ್. ಕೂತಿರೋ, ಡಾಕ್ಟರ್ ಬರೋ ಹೊತ್ತಾಯ್ತು. ಬೇಡಿ ಮಾರಾಯರ, ನೀವೇ ಔಷಧಿ ಕೊಡಿ. ಕಾಯಿಲೆ ಗುಣವಾಗಿದ್ರು ಚಿಂತೆ ಇಲ್ಲ, ಜೀವಕ್ಕೇನೋ ಅಪಾಯ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಆ ಬಂಡೆ ಇರೋದ್ರಿಂದ ನಿಮ್ ವಾಹನಗಳು ತೊಂದರೆ ಆಗಲ್ವಾ? ವಾಹನ ದೊಡ್ಡ ಮಾತು ಬಿಡಿ ಸರ್, ನಮ್ಮ ಹತ್ರ ಇರೋ ಎತ್ತಿನ ಗಾಡಿ ಹೇಗಿದ್ರು ಓಡಾಡ್ತವೆ, ರಸ್ತೆ ಇಲ್ಲದೆ ಇದ್ರೂ ಓಡಾಡ್ತವೆ. ಇನ್ನು ಒಳ್ಳೆ ರಸ್ತೆ ಬೇಕಾಗಿರೋದು ಎಸ್ಟೇಟ್ನವರಿಗೆ, ಬೇಕಾದ ರಿಪೇರಿ ಮಾಡಿಸ್ಕೋತಾರೆ. ಆ ಬಂಡೆ ನಮ್ ಎಸ್ಟೇಟ್ ಪಕ್ಕದಲ್ಲಿದೆನೋ ನಿಜ, ಆದ್ರೆ ತೊಂದ್ರೆ ನನಗೊಬ್ಬನಿಗೆ ಅಲ್ವಲ್ಲ, ಊರ್ನವ್ರಿಗೆಲ್ಲ ಆಗ್ತದೆ. ಬಂದು ರಿಪೇರಿ ಮಾಡೋಣ ಅಂತ ಅಂದ್ರೆ ಗೌಡ್ರಿಗೆ ಅನುಕೂಲ ಆಯ್ತದಲ್ಲ ಅಂತ ಲಿಂಗಾಯತರು, ಲಿಂಗಾಯತರಿಗೆ ಅನುಕೂಲ ಆಯ್ತದಲ್ಲ ಅಂತ ಗೌಡ್ರು, ಹೊಟ್ಟೆ ಕಿಸ್ನಿಂದ ರಿಪೇರಿನೇ ಬೇಡ ಅಂತಾರೆ. ನಂದು ಒಂದ್ ಕಣ್ಣು ಹೋದ್ರು ಅಡ್ಡಿ ಇಲ್ಲ, ಅವಂದು ಎರಡು ಕಣ್ಣು ಹೋಗ್ಲಿ ಅಂತಾರಲ್ಲ, ಹಂಗಾಯ್ತು. ಹಂಗಲ್ಲ, ಈ ಬಂಡೆ ಇದೆಯಲ್ಲ, ಅದರ ಬಗ್ಗೆ ಈ ಊರಿನ ಜನಕ್ಕೆ ತುಂಬಾ ಭಯ, ಭಕ್ತಿ, ಗೌರವ, ನಂಬಿಕೆ ಇದೆ. ನಂಬಿಕೆ ಅಲ್ಲ, ಮೂಢ ನಂಬಿಕೆ. ನಂಬಿಕೆ ಅಂದ್ರೆ ನಂಬಿಕೆ, ಮೂಢ ನಂಬಿಕೆ ಅಂದ್ರೆ ಮೂಢ ನಂಬಿಕೆ. ನೀವು ಕೂಡ ಔಷಧಿಯಿಂದಲೇ ಕಾಯಿಲೆ ಹ್ಯಾ ಗುಣವಾಗುತ್ತೆ ಅಂತ ನಂಬ್ತಿರೋ? ಇದು ಆಗಲೇ ನಮಗೆ ಯಾಕೆ ಬೇಕು ಸರ್ ರಸ್ತೆ? ಊರ್ಗೊಂದು ಒಳ್ಳೆ ರಸ್ತೆ ಮಾಡಿಕೊಟ್ರೆ 26 ತರಲೆಗಳು ಹೋಗ್ತವೆ. ಲೇಬರ್ನವರು, ಅಳತೆಯವರು, ಎಕ್ಸೈಸ್ನವರು, ಹೆಲ್ತ್ನವರು,
ಭುಕ್ಳಿ ಮೇಲೆ ಪ್ಯಾಂಟ್ ಎರ್ಸ್ಕೊಂಡವರೆಲ್ಲ ಕಾನೂನು ಚಲಾಯಿಸೋಕೆ ಹೋಗ್ತಿರ್ತಾರೆ. ಅಷ್ಟೇ ಅಲ್ಲ, ಊರವ್ರಿಗೆ ಬೇಡದೇ ಇರೋ ರಸ್ತೆ ತಗೊಂಡು ನಾನೇನ್ ಮಾಡ್ಲಿ ಹೇಳಿ. ನಾನು ರಸ್ತೆ ಮಾಡೋ ಕಂತ್ರಾಟ್ ಹಿಡಿದಿದ್ದು ಹೌದು ಡಾಕ್ಟ್ರೆ. ಒಟ್ಟು ಖರ್ಚಿನಲ್ಲಿ ಒಂದು ಭಾಗ ಊರಿನವರು ಚಂದ ಎತ್ತು ಕೊಡೋದಂತಲೂ, ಉಳಿದದ್ದು ತಾಲೂಕ್ ಬೋರ್ಡ್ನವ್ರು ಕೊಡೋದಂತಲೂ ಆಗಿತ್ತು. ಈ ಊರಿನವರು ದುಡ್ಡು ಕೊಡ್ತಾರೆ ಅಂತ ನಂಬಿಕೊಂಡು ನಾನು ಕೆಲಸ ಶುರು ಮಾಡೇ ಬಿಟ್ಟೆ ಡಾಕ್ಟ್ರೆ. ಆ ಬಡ್ಡಿ ಮಕ್ಕಳನ್ನ ದುಡ್ಡು ಕೇಳಿದ್ರೆ ಏನಂದ್ರು ಗೊತ್ತಾ, ಗದ್ದೆ ಕುಯಿಲಾದ್ಮೇಲೆ ಕೊಡ್ತೀನಿ ಅಂದ್ರು. ಗದ್ದೆ ಕುಯಿಲಾದ್ಮೇಲೆ ಕೇಳಿದ್ರೆ ಅಡಕೆ ಕುಯಿಲಾಗ್ಲಿ ಕೊಡ್ತೀನಿ ಅಂದ್ರು. ನನಗೇ ನಾಮ ಹಾಕ್ಬಿಟ್ರು ಡಾಕ್ಟ್ರೆ, ಈ ಗೂಬೆ ನನ್ನ ಮಕ್ಕಳಿಗೆ ಅದೇ ಸರಿ ಅಂತ ರಸ್ತೆಗೆ ಅಡ್ಡ ಇರುವ ಆ ಬಂಡೆನ ತೆಗೆಸ್ಲೇ ಇಲ್ಲ. ಅಲ್ಲ ಡಾಕ್ಟ್ರೆ, ಕಾಯಿಲೆ ಒಂದು ವಾಸಿ ಮಾಡ್ಕೊಂಡಿದ್ದೆ ಸಾಕಿತ್ತಪ್ಪ. ಅದು ಬಿಟ್ಟು ಈ ಊರಲ್ಲಿ ರಸ್ತೆ ರಿಪೇರಿ ಅಂತ ಹೇಳಿ ಎಲ್ಲ ಪಂಚಾಯಿತಿ ಯಾಕೆ ಹಚ್ಕೊಂಡಿದ್ದೀರಾ? ಡಾಕ್ಟ್ರಿಗೆ ಯಾಕೆ ಬೇಕು ಈ ರಗಳೇ ಎಲ್ಲ? ಏನ್ ಕೊಡ್ಲಿ, ತುಪ್ಪನೋ ಮಸಾಲೆನೋ? ಕೊಟ್ರಲ್ಲ, ಮಾತಿನಲ್ಲೇ ಒಂದ್ ಮಸಾಲೆ, ಇನ್ನು ತುಪ್ಪ ಒಂದು ಬಾಕಿ. ಏ ವಾಣಿ, ಟೇಬಲ್ ಕ್ಲೀನ್ ಮಾಡ. ಈ ಬಂಡೆ ಸುದ್ದಿ ಎತ್ತಿದ್ರೆ ಸಾಕು, ಊರಲ್ಲಿ ಜಾತಿ ಜಗಳ ಶುರುವಾಗುತ್ತೆ. ಊರಲ್ಲಿರೋ ಗೌಡ್ರು, ಬ್ರಾಹ್ಮಣರು, ಲಿಂಗಾಯತರು, ಸಾಬರು ಎಲ್ಲ ಈ ಬಂಡೆ ನೆಪ ಮಾಡ್ಕೊಂಡು ಕಚ್ಚಾಡ್ತಿರ್ತಾರೆ. ಯಾಕ್ ಬೇಕು ಹೇಳಿ ಈ ರಣರಂಪ? ಇದು ಹೇಯ್, ಎಲ್ಲಿದ್ದು? ಆಸ್ಪತ್ರೆದಲ್ವಾ? ತಿರುಸು ನೋಡ. ತುಂಬಿದೆ ಆಸ್ಪತ್ರೆದಲ್ವಾ ಇದು? ಅದು ರಾಮರಾಯರ್ ಕೊಟ್ಟಿದ್ದು. ನೀವು ಅವ್ರಿಗೆ ಪೇಷಂಟ್ಸ್ ಕೊಡ್ತೀರಿ, ಅವ್ರು ನಿಮಗೆ ಇಂಥದನ್ನೆಲ್ಲ ಕೊಡ್ತಾರೆ. ಅದನ್ನ ಆಮೇಲೆ ಚೆನ್ನಾಗಿ ತೊಳೆದು ಆಸ್ಪತ್ರೆ ಕಳಿಸ್ಕೊಡಿ. ಆಗ್ಲಿ ಆಗ್ಲಿ ಆಗ್ಲಿ. ಅಲ್ಲ ಡಾಕ್ಟರ್ ಬಂದಾಗ್ಲೇ ಹಿಂಗ ಪಾತ್ರೆ ತರ್ಬೇಕಿತ್ತ? ದಡ್ಡ ಮುಂಡೆದೆ ದೋಸೆ ಚಟ್ನಿ ಬೇರೆ ಚಲ್ದಿ. ಪೇಷಂಟ್ಸ್ ಯಾರು ಬಂದಿಲ್ವೇನ್ರಿ? ಕಣ್ಣಿಗೆ ಕಾಣೋ ಅಂತ ಪೇಷಂಟ್ ಯಾರು ಬಂದಿಲ್ಲ. ಅಂದ್ರೆ ಊರಲ್ಲಿ ಯಾರು ಪೇಷಂಟ್ಸ್ ಇಲ್ಲ ಅಂತ? ಕಾಯಿಲೆ ಇಲ್ಲದೆ ಇರುತ್ತಾ? ಆದ್ರೆ ಬರೋದಕ್ಕೆ ನಂಬಿಕೆ ಬೇಕಲ್ಲ ಡಾಕ್ಟರ್ ಬಗ್ಗೆ, ನಂಬಿಕೆ ಬರಬೇಕು. ಕೈಗುಣ ಚೆನ್ನಾಗಿದೆ ಅಂತ ಆಗ್ಬೇಕು. ಬರೀ ಡಿಗ್ರಿ ಇದೆ ಅಂತ ಯಾರು ಬರ್ತಾರೆ? ಸುತ್ತೆಲ್ಲ ಕೋಟೆಯಂತೆ ನಿಂತ ಬೆಟ್ಟಗಳ ನಡುವೆ ಇರುವ ಊರು ಈ ಭೈರಾಪುರ. ಇಲ್ಲಿನ ನಿಜವಾದ ಸಮಸ್ಯೆ ಊರ ಜನರ ಮನಸ್ಸಿನ ಸಾಕ್ಷಿಯಂತಿರುವ ರಣಬಂಡೆ. ಆದರೆ ನಿಜವಾದ ರಣ ಇರುವುದು ಇಲ್ಲಿನ ಜನಗಳ ಮನಸ್ಸಿನೊಳಗೆ, ಅವರ ನಡೆನುಡಿಗಳಲ್ಲಿ, ಆಲೋಚನೆಯಲ್ಲಿ. ಇಂತಹ ವಿಷಿಣ್ಣ ವಾತಾವರಣದಲ್ಲಿ ಮುದ ನೀಡುವ ಒಂದೇ ವ್ಯಕ್ತಿ ಈ ಕ್ರಿಶ್ಚಿಯನ್ ಹುಡುಗಿ ಇಯಾಲ. ಹೂವು ಹಾಲಿನೊಂದಿಗೆ ಸಂತೋಷವನ್ನೂ ಹಂಚುತ್ತಾಳೆ. ದೇಹ ಬೆಳೆದರೂ ಬುದ್ಧಿ ಬೆಳೆಯದ ಈ ಹುಡುಗಿ ಮಾರುವ ಹೂವು ಊರಲ್ಲಿ ಯಾರಿಗೂ ಬೇಕಾಗಿಲ್ಲ. ನಾನು ಮಾತ್ರ ದಿನ ಹೂವು ತಂದು ಕೊಡಲು ಹೇಳಿದ್ದೀನಿ. ಆದರೆ ಹೂವು ತೆಗೆದುಕೊಂಡು ಏನು ಮಾಡುವುದೋ ಗೊತ್ತಿಲ್ಲ. ಈ ಊರಿನ ಉಸಿರು ಕಟ್ಟಿಸುವ ವಾತಾವರಣವನ್ನು ದಿನಕ್ಕೊಮ್ಮೆ ಅವಳ ಮುದ್ದು ಮುಖ ಕಂಡು ಮರೆಯಲು ಪ್ರಯತ್ನಿಸುತ್ತೇನೆ. ಅಯ್ಯೋ ಕೂತ್ಕೋ
ಏನ್ ಮಾಡ್ತಾ ಇದೀರಾ ನೀವು? ಬೆನ್ನಿಗೆಲ್ಲ ಗಾಯ ಆಗಿದೆ, ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಯಾವ ಇಂಜೆಕ್ಷನ್ ಅದು? ರಿಯಾಕ್ಷನ್ ಟೆಸ್ಟ್ ಮಾಡಿದಿರ? ಮತ್ತೆ ಕೊಲ್ಬೇಕು ಅಂತ ಇದ್ದೀರಾ? ಇಂಜೆಕ್ಷನ್ ಕೊಡೋದಕ್ಕೆ ಮೊದಲು ಟೆಸ್ಟ್ ಯಾಕೆ ಮಾಡ್ಲಿಲ್ಲ? ಪರೀಕ್ಷೆ ಏನ್ ಮಾಡೋದು? ನಾನ್ ಎಷ್ಟೋ ವರ್ಷಗಳಿಂದ ಕೊಡ್ತಾ ಇದ್ದೀನಿ, ನಂಗ್ ಗೊತ್ತಿಲ್ವಾ ಯಾವ ಔಷಧಿ ಪವರ್ ಏನು ಅಂತ? ಔಷಧಿ ಪವರ್ ಗೊತ್ತಿರಬಹುದು, ಆದ್ರೆ ಅಲರ್ಜಿ ಆಗುತ್ತೋ ಇಲ್ವೋ ಅಂತ ಗೊತ್ತಾ? ಮುಂಚಿನ ಡಾಕ್ಟರ್ ವರ್ಗ ಆದ್ಮೇಲಿಂದ 5-6 ವರ್ಷದಿಂದ ನಾನೇ ಔಷಧಿ ಕೊಡ್ತಾ ಇದ್ದೀನಿ. ಯಾರಿಗೇನಾಗುತ್ತೆ ಅವಂಟೆಕಾಯಿ, ಯಾರ ನಸೀಬಲ್ಲಿ ಏನಿದೆಯೋ ಅದಾಗುತ್ತೆ. ರೀ ರಾಮರಾರೇ, ಒಳ್ಳೆ ಮಾತಿನಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವೀಗ ಎರಡು ತಪ್ಪು ಮಾಡ್ತಾ ಇದ್ದೀರಾ. ಒಂದು, ಡಾಕ್ಟರ್ ಆಬ್ಸೆನ್ಸ್ ನಲ್ಲಿ ಅವ್ರು ಹೇಳದೆ ಇದ್ರು ಪೇಷಂಟ್ ಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀರಾ, ಅದು ನಿಮ್ಮ ಡ್ಯೂಟಿ ಅಲ್ಲ. ಎರಡು, ಇಂಜೆಕ್ಷನ್ ಕೊಡುವಾಗ ಸಾಕಷ್ಟು ಎಚ್ಚರಿಕೆ ವಹಿಸ್ತಾ ಇಲ್ಲ. ನಾನು ಕಂಪ್ಲೇಂಟ್ ಮಾಡಬಹುದು, ಮಾಡಿದ್ರೆ ನಿಮ್ ಕೆಲಸ ಹೋಗುತ್ತೆ. ಮಾಡ್ಲ ಹೇಳ್ರಿ, ಮಾಡ್ಲೇನು? ಕಂಪ್ಲೇಂಟ್ ಮಾಡ್ತಾನಂತೆ, ಕಂಪ್ಲೇಂಟು ಬೈರಾಪುರ ಅಂದ್ರೆ ಮಿಲಿಟರಿ ಬ್ಯಾರಕ್ ಅಂತ ತಿಳ್ಕೊಂಡಿದ್ದಾನೆ. ನಿನ್ನೆ ಮೊನ್ನೆ ಔಷಧಿ ಕೊಡಕ್ ಶುರು ಮಾಡಿದ್ದಾನೆ, ನನಗೆ ಶಾಸ್ತ್ರ ಹೇಳ್ತಾನೆ. 6 ಹಡದೊಳ ಮುಂದೆ 3 ಹಡದೊಳ ಹೇಳ್ದಂಗೆ. ನನ್ ಮೊದ್ಲೇ ಬ್ಲಡ್ ಪ್ರೆಷರ್ ನೆತ್ತಿಗಳ ಮಾಡ್ತಾರೆ. ನಾವಿಬ್ರು ಸೊಸೈಟಿಯಲ್ಲಿ ಹಮಾಲಿಗಳು ಡಾಕ್ಟ್ರೆ. ಮೊನ್ನೆ ರಾತ್ರಿ ಸೊಸೈಟಿಲಿ 10 ಮೂಟೆ ಕಳವಾಗಿದೆ ಅಂತೆ. ಹಂಗಾದಾಗ್ಲೆಲ್ಲ ಪೊಲೀಸ್ನವರು ನಮ್ಮಿಬ್ಬರನ್ನು ಕರೆಸಿ ಬೆಂಚಮಳ ಸುಲಿತಾರೆ ಡಾಕ್ಟ್ರೆ. ಮತ್ತೆ ನೀವ್ ಯಾಕೆ ಕಳ್ತನ ಮಾಡ್ತೀರಾ? ಇಲ್ಲ ಡಾಕ್ಟ್ರೆ, ನಾವು ಕಳ್ತನ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಕಳ್ತನ ಮಾಡಿದ್ರೆ ನಮ್ಮ ಹೆಂಡತಿ ಮಕ್ಕಳು ಸತ್ತು ಹೋಗಿ. ಮಾಡೋದಿಲ್ಲ ಆ ಸೊಸೈಟಿ ಸೆಕ್ರೆಟರಿ ಶಿವಣ್ಣವ್ರು, ಅದು ಆ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಗೊತ್ತಿದೆ. ಯಾರು? ಸೆಕ್ರೆಟರಿ ಶಿವಣ್ಣ ಮಾಡಿಸ್ತಾ ಇರೋದಾ? ಹೌದು ಡಾಕ್ಟ್ರೆ. ಹಾಗಂತ ಹೇಳಬಿಡಿ, ಅಥವಾ ನಾನು ಹೇಳ? ಹಂಗ್ ಮಾಡ್ಬೇಡಿ ಡಾಕ್ಟ್ರೆ. ಆ ಇನ್ಸ್ಪೆಕ್ಟರ್ ಸೆಕ್ರೆಟರಿ ಅವರು ಸ್ನೇಹಿತರು ಏನ್ ಸುಡುಗಾಡು. ನಾ ಹಿಂಗಂದ್ವಿ ಅಂತ ಗೊತ್ತಾದ್ರೆ ನಾಳೆ ನಮ್ ಕೆಲಸ ಹೋಗುತ್ತೆ. ಇಲ್ಲಿದ್ದು ಹೇಳಿ ಜೈಲ್ಗೆ ಹಾಕಿದ್ರು ಹಾಕ್ಬೋದು. ಸರ್ ಸರ್ ಬನ್ನಿ ಸರ್, ಕಾಂಪೌಂಡ್ ಉಸಿರು ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಏನಾಯ್ತು? ಏನೋ ಗೊತ್ತಿಲ್ಲ ಸರ್, ನಿಮ್ಮನ್ನ ಬೈಕೊಂಡು ಬಂದ್ರು, ಬಣ್ಣದ ಮಾತ್ರೆಗಳು ನಾವು ಒಂದೊಂದಾಗಿ ನುಂಗ್ತಾ ಹೋದ್ರು ಸರ್. ಬೇಗ ಒಳಗಡೆ ಕುಮಾರ. ಈ ಕಡೆ ತಗೊಂಬರ್ವ ಮೆಲ್ಲಿಗೆ.
ಯಾಕೋ ಮರಿ ಆ ಬಟ್ಟೆ ನೋಡ್ತಾ ಇದೀಯ ನನ್ನ? ಮತ್ತೆ ನೀವು? ನಾನೇನು? ನೀವು ದೇವ್ರಂತೆ ಹೌದಾ? ಹೌದಾ? ಹೌದೇನ್ರಿ? ಅದು ನಿನ್ನೆ ನಿಮ್ ಕಾಂಪೌಂಡರ್ ಹಜಾಮತಿಗೆ ಬಂದಿದ್ರು, ಅವ್ರು ಹೇಳಿದ್ರು ನೀವು ದೇವ್ರು ಅಂತ. ದೇವ್ರು ಅಂತಲ ಯಾಕೆ? ನಿನ್ನೆ ಏನೋ ಹೆಚ್ಚು ಕಮ್ಮಿ ಆಗಿ ಅವ್ರು ಸತ್ತು ಹೋಗಿದ್ರಂತೆ. ಅವ್ರಿಗೆ ನೀವು ಜೀವ ಕೊಟ್ರಂತೆ. ಸತ್ತೋರ್ ನೀವು ಬದುಕಿಸಿದ್ರಲ್ಲ, ಆಗ ನಿಮ್ ಸುತ್ತ ಒಂದ್ ಪ್ರಭಾವಳಿನೇ ಕಾಣಿಸ್ತಂತೆ. ಆ ಫೋಟೋದಲ್ಲಿ ಇದಾನಲ್ಲ ವಿಷ್ಣು ಪರಮಾತ್ಮ, ಆ ತರ ಕಂಡ್ರಂತೆ. ದೇವ್ರು ಇಲ್ಲ, ದಿಂಡ್ರು ಇಲ್ಲ, ನೀ ಸುಮ್ನೆ ನೋಡೋಣ. ಇದು ಹೌದು ಸರ್, ಆಸ್ಪತ್ರೆ ಇದೆ, ಖಂಡಿತ ತಂದ್ಕೊಡ್ತೀನಿ. ಹ್ಮ್, ನಮಸ್ಕಾರ ಡಾಕ್ಟ್ರೆ. ಏನೋ ಒಬ್ರೇನ್, ಔಷಧಿಗೆ ಹಾಸನಕ್ಕೆ ಹೋಗೋನು ಇವತ್ತು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ನಿಮ್ಮನ್ ಬಹಳ ಲಘುವಾಗಿ ಕಂಡಿದ್ವಿ ಡಾಕ್ಟ್ರೆ. ಮೊದ್ಲಿಗೆ ನೀವ್ ಎಂತ ಗೊತ್ತೇ ಇರ್ಲಿಲ್ಲ. ಇದೇನ್ ಹೇಳ್ತಾ ಇದೀಯ? ಕಾಂಪೌಂಡ್ ರಾಮರಾರು ಎಲ್ಲ ಹೇಳ್ಬಿಟ್ಟಿಯ ಡಾಕ್ಟ್ರೆ. ಏನ್ ಹೇಳಿದಾರೆ? ಅದೇ, ನಿಮ್ ಕೈಯಲ್ಲಿ ಸಂಜೀವಿನಿ ರೇಖೆ ಇದೆಯಂತೆ, ನೀವು ಔಷಧಿ ಕೊಟ್ರೆ ಅಮೃತ ಕೊಟ್ಟಂಗ ಆಗತ್ತಂತೆ. ನಿಮ್ಮಲ್ಲಿ ಯಾರಿಗೇನಾಗಿದೆ? ನಮ್ಮ ಹಿಯಾಲಿಗೆ ಒಂದಿಷ್ಟು ದಿವಸದಿಂದ ಹೊಟ್ಟೆ ನೋವು. ಎಲ್ಲಿದ್ದಾಳೆ ಅವಳು? ಅವಳು ಅವಳು ಯಾಕೆ ಮನೇಲಿದ್ದಾಳೆ? ಪೇಷಂಟ್ ನಾನು ನೋಡಿದೆ, ನಾನು ಔಷಧಿ ಕೊಡೋದಿಲ್ಲ. ಅಯ್ಯೋ, ನೀವ್ ಹೆಂಗ್ ಹೇಳ್ತಿರೋ ಹಂಗ್ ಮಾಡ್ತೀವಿ ಡಾಕ್ಟ್ರೆ. ಕಾಂಪೌಂಡರ್ ಹೇಳಿದ್ರು ನಿಮ್ ಹೆಸರು ಹೇಳಿದ್ರೆ ಸಾಕು, ಕಾಯಿಲೆ ಏನು ಅಂತ ಔಷಧಿ ಕೊಡ್ತೀರಾ ಅಂತ. ಅದಕ್ಕೆ ಆಗ್ಲಿ, ಅವಳನ್ನ ಕರ್ಕೊಂಡ್ ಬರ್ತೀವಿ, ಬನ್ನಿ. ಏನ್ರಿ ರಾಮರಾಯ್ರೆ, ಇಷ್ಟು ದಿನ ಡಾಕ್ಟ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ತೊಂದರೆ ಮಾಡ್ತಾ ಇದ್ರಿ, ಈಗ ಡಾಕ್ಟ್ರು ದೈವಾಂಶ ಸಂಭೂತ ಅಂತ ಹೇಳಿ ತೊಂದರೆ ಮಾಡ್ತಾ ಇದ್ದೀರ. ನನ್ನ ಕೈಯಲ್ಲಿ ಸಂಜೀವಿನೂ ಇಲ್ಲ, ಗಿಂಜೀವಿನೂ ಇಲ್ಲ, ಇದೊಂದು ವಿಜ್ಞಾನ ಅಂತ ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ವಿಜ್ಞಾನ ಅನ್ನಿ ಶಾಸ್ತ್ರ ಅನ್ನಿ, ನಂಬಿಕೆ ಇಲ್ಲದೆ ಬದುಕೋದ್ ಹೇಗ್ ಸಾಧ್ಯ ಹೇಳಿ? ಬರೀ ಔಷಧಿಲಿ ಕಾಯಿಲೆ ಗುಣ ಆಗೋದಾದ್ರೆ ಯಾರು ಔಷಧಿ ಕೊಟ್ರು ಗುಣ ಆಗ್ಬೇಕಿತ್ತು? ಯಾಕಾಗಲ್ಲ? ಯಾಕೆಂದ್ರೆ ಅವರೆಲ್ಲ ನೀವು ಕೊಡ್ತಿದ್ರಲ್ಲ, ಹಾಗೆ ಯಾವ್ದೋ ಕಾಯಿಲೆ ಯಾವ್ದೋ ಔಷಧಿ ಕೊಡ್ತಿರ್ತಾರೆ, ಡಯಾಗ್ನೋಸಿಸ್ ಸರಿಯಾಗಿರಲ್ಲ. ನಿಮಗೆ ಅದು ಗೊತ್ತಾಗಲ್ಲ, ನಾ ಹೇಳ್ತೀನಿ ಕೇಳಿ. ಕೈ ಗುಣ ಅಂತ ಒಂದಿರುತ್ತೆ, ಅದರಿಂದಾನೇ ಕಾಯಿಲೆ ವಾಸಿ ಆಗೋದು. ದೈವ ಸಾಕ್ಷಾತ್ಕಾರ ಬೇಕೇ ಬೇಕು. ಹೌದು ಡಾಕ್ಟ್ರೆ, ಕಾಂಪೌಂಡರ್ ಹೇಳೋದು ನಿಜ. ನೀವು ಬನ್ನಿಮ್ಮ. ನಿನಗೇನ್ ಕೆಲಸ ನಡಿ, ಕೂತ್ಕೋ. ಮನುಷ್ಯರಲ್ಲಿ ಎಷ್ಟೊಂದ್ ತರ ಜನ ಇರ್ತಾರೆ ನೋಡು. ಕೆಲವರು ಏನೂ ಆಗಿರಲ್ಲ, ಆದ್ರೂ ತಾವು ದೊಡ್ಡ ಜನ ಅಂತ ತಿಳ್ಕೊಂಡು ತಿರುಗ್ತಾ ಇರ್ತಾರೆ. ಓ, ನಿಮ್ಮಂಗೆ? ಹ್ಮ್, ಇಲ್ಲ ನಿನ್ನಂಗೆ. ಇನ್ ಕೆಲವರು ನಿಜವಾಗಿ ದೊಡ್ಡ ಮನುಷ್ಯರಾಗಿರ್ತಾರೆ, ಆದ್ರೆ ತಾವು ಸಾಮಾನ್ಯರಂತಲೇ ಇರ್ತಾರೆ. ಓ, ನಂತರ? ನಂತರ. ಆದ್ರೆ ನಮ್ಮ ಡಾಕ್ಟರ್ ಮಾತ್ರ ಎಲ್ಲದಕ್ಕೂ ಮೀರಿದವ್ರು, ಸಂತನ ತರ. ಎಷ್ಟೆಲ್ಲ ಶಕ್ತಿ ಇದೆ, ಏನ್ ಕತೆ, ಒಂಚೂರಾರು ತೋರಿಸ್ಕೊಂಡಿದಾರ? ಯಾಕಂತ ಹೊಟ್ಟೆ ನೋವು? ಓಹೋ, ಏನು ಏನಂತೆ? ಅದು
ನಮ್ ಇಯಾಲಿ ಮೈನರ್ಲಂತೆ ಅದಕ್ಕೆ ಸುಮ್ಮನಿದೆ. ಖಂಡ್ಯ ಖಂಡ್ಯ ಅದಕ್ಕೆ ಹೇಳಿದ್ದು ಅವರಲ್ಲಿ ದೊಡ್ಡ ಶಕ್ತಿ ಇದೆ ಅಂತ. ನಾನಾಗಿದ್ರೆ ಹೊಟ್ಟೆ ನೋವು ಅಂದ್ರೆ ಅಜೀರ್ಣ ಆಗಿರ್ಬೇಕು ಅಂತಿದ್ನೋ ಏನೋ, ಬರೀ ನಾಡೆ ಬಿಟ್ಟು ಹೊಟ್ಟೆ ನೋವಿಗೆ ಇಂಥದೇ ಕಾರಣ ಅಂತ ಹೇಳಿದ್ರಲ್ಲ. ನೀನು ಅವ್ರ ಚೀಟಿ ಕೊಟ್ಟ ಔಷಧಿ ತಂದು ಅವ್ರ ಕೈಯಿಂದಲೇ ಒಂದು ಡೋಸ್ ಕುಡಿಸು, ಗುಣ ಆಗುತ್ತೆ. ಹೋಗೋಣ ಬರ್ತೀವಿ. ಏನಮ್ಮ ಡಾಕ್ಟರ್ ಹತ್ರ ಹೋಗಿ ಬರ್ಬೇಕಲ್ಲೇ ತಗೋ. ಅಮ್ಮ ನಿಂಗೇನ್ ಕಾಯಿಲೆ ಅಂತ ಕೇಳಿದ್ರಿ ಏನ್ ಹೇಳ? ಸೊಂಟ ನೋವು ಅಂತ ಹೇಳೆ ಗೊತ್ತಾಗುತ್ತೆ. ನಂಗ್ ನಾಚಿಕೆ ಆಗುತ್ತೆ. ಸಾಕೆ ಬಡಿವಾರ ಹೋಗು ಹೋಗೆ. ಯಾರು ನೀವು, ಏನ್ ಮಾಡ್ತಾ ಇದ್ದೀರಾ? ಏನೋ ಬಂಡೆ ಹೊಡಿಬೇಕಂತಲ್ಲ ಸ್ವಾಮಿ, ತಾಲೂಕ್ ಬೋರ್ಡ್ನವ್ರು ಹೇಳಿ ಕಳ್ಸವ್ರೆ. ಹೇಗೆ ಹೊಡಿತೀರಾ? ಅದಕ್ಕೇನು ಬಿಡಿ, ಡೈನಮೆಂಟ್ ಹಾಕಿದ್ರೆ ಆಯ್ತು. ಅಂತೂ ಕೊನೆಗಾದ್ರೂ ಈ ಬಂಡೆಗೆ ಮುಕ್ತಿ ಬಂತಲ್ಲ. ಪಾಪ, ದಿನಾಲು ಎಷ್ಟೊಂದು ದೂರ ನಡ್ಕೊಂಡು ಬರಬೇಕು ಅಂದ್ರೆ ಆ ಮೃದು ಪಾದಗಳಿಗೆ ಎಷ್ಟೊಂದು ನೋವು. ನನ್ನ ಸೈಕಲ್ನಲ್ಲೊಂದು ಸೀಟ್ ಖಾಲಿ ಇತ್ತು, ಬಂದಿದ್ರೆ ನನಗೂ ಸಂತೋಷ ಆಗ್ತಿತ್ತು. ಹೇ ಸೂರ್ಯಚಂದ್ರ ತಾರಾದಿಗಳೇ, ಸಸಿ ತಾರಾದಿಗಳೇ, ಹೇ ಸೂರ್ಯಚಂದ್ರ ತಾರಾದಿಗಳೇ ಕೇಳಿ. ಭೂಮಂಡ ತಂಡಲ ವ್ಯಾಪಿಸಿರುವ ಮೃಗ ಪಕ್ಷಿ ಕುಕ್ಷಿಗಳೇ, ಖಗಾದಿ ಖಗಾದಿ ಯುಗಾದಿ ಸೂರ್ಯಚಂದ್ರ ತಾರಾದಿಗಳೇ. ಓ ವನಮೃಗಾದಿ ಪಕ್ಷಿ ಕುಕ್ಷಿಗಳೇ, ಈ ಬಳೆಗಾರನ ಅವಾಂತರ ನೋಡಿರು. ಹೌದಮ್ಮ, ಇದೇ ಔಷಧಿನೇ. ಈ ಔಷಧಿನ ನಿಮ್ ಕೈಯಿಂದನೇ ಕುಡಿಸ್ಬೇಕಂತೆ. ಇಲ್ಲಿ ಕುಡಿಯೋ ಸರಿಯಲ್ಲ, ರಸ್ತೆ ಧೂಳು ಕಸ ಎಲ್ಲ ಸೇರುತ್ತೆ. ಪರವಾಗಿಲ್ಲ, ಅಮ್ಮ ಹೇಳಿದ್ಲು ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆಯಂತೆ. ಅದಕ್ಕೆ ಕಾಯಿಲೆ ಗುಣ ಮಾಡೋ ಶಕ್ತಿ ಇರೋದು ಈ ಔಷಧಿಗೆ. ಕೈಗುಣ ಕಾಲ್ಗುಣ ಇದೆಲ್ಲ ಸುಳ್ಳು, ಮನೆಗೆ ಹೋಗ್ ತಗೋ. ನಿಂತ್ಕೊಮ್ಮ, ಆನಾ
ಬೇಗ ಹೋಗೋಣ ಬಾ. ನಮಸ್ಕಾರ ಡಾಕ್ಟ್ರೆ. ನಿಮ್ಮನೆ ಕಡೆನೆ ಹೊರಟಿದ್ವಿ ಡಾಕ್ಟ್ರೆ. ಯಾಕೆ? ಹೆಂಗಾರ ಮಾಡಿ ನಮ್ ಜೀವ ಉಳಿಸಿ ಡಾಕ್ಟ್ರೆ. ಏನಾಯ್ತು ಹೇಳಿ ಹೇಳಿ. ನೋಡಿ ಡಾಕ್ಟ್ರೆ, ಮೊನ್ನೆ ಸಾಯಾವ ಹೊಡೆದಿದ್ದು ಗಾಯ ಈಗ ತಾನೇ ಮಾಗ್ತಾ ಇದೆ. ಮತ್ತೆ ಅಲ್ಲಿಗೆ ಹೊಡಿತಾರೋ ಏನೋ, ಬೆನ್ನೊಂದು ಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೊಡಿರಿ ಅಂತ ಹೇಳಿ ಡಾಕ್ಟ್ರೆ. ಈ ಬಾರಿ ಜಾತ್ಯಸ್ತ ಅಂತ ಅಸ್ಗರ್ ಸಾಹೇಬ್ರು ರಹಿಮಣ್ಣ ನಾವು ಮರ್ತು ಬಿಡ್ಬೋದು, ಆದ್ರೆ ನನ್ನ ಮಾತ್ರ ಖಂಡಿತ ಸಾಯಿಸ್ಬಿಡ್ತಾರೆ ಡಾಕ್ಟ್ರೆ. ಯಾಕೆ ಒಗಟಾಗಿ ಮಾತಾಡ್ತಾ ಇದ್ದೀರಾ? ಏನಾಯ್ತು ತಿಳಿಸಿ, ಬನ್ನಿ ಬನ್ನಿ. ಅವತ್ ಹೇಳಿದ್ನಲ್ಲ ಡಾಕ್ಟ್ರೆ, ಸೊಸೈಟಿ ಹಣ ಹೆಚ್ಚು ಕಡಿಮೆ ಆಗಿತ್ತು ಅಂತ. ಅದಕ್ಕೆ ನಾವಿಬ್ರು ಕಾರಣ ಅಂತ ನಮ್ಮಿಬ್ಬರ ಮೇಲೂ ಕಂಪ್ಲೇಂಟ್ ಕೊಟ್ಟು ಹೊಡಿಸ್ತಾ ಇದ್ದಾರೆ ಡಾಕ್ಟ್ರೆ. ಓಹೋ, ಮೊನ್ನೆ ಒಂದ್ ಸರ್ಟಿಫಿಕೇಟ್ ಬೇಕು ಅಂತ ಶಿವಣ್ಣ ಬಂದಿದ್ದು ಇದಕ್ಕೆ ಇರಬೇಕು. ಬನ್ನಿ, ನಾನೇ ಅಜ್ಗರ್ ಸಾಹೇಬ್ರಿಗೆ ಹೇಳ್ತೀನಿ. ಅಯ್ಯಯ್ಯೋ, ಹಂಗ್ ಮಾಡಬೇಡಿ ಸರ್, ಚಾಡಿ ಹೇಳೋದು ಅಂತ ನಮ್ಮನ್ನ ಸಾಯಿಸೇ ಬಿಡ್ತಾರೆ. ಬನ್ನಿ. ನಾವು ಡಾಕ್ಟರ್ಗೆ ಹೇಳಿದ್ದೆ ತಪ್ಪಾಯ್ತೇನೋ? ಹೆದರ್ಕೋಬೇಡಿ. ಹೇಳಿ ಡಾಕ್ಟರ್, ಏನ್ ತಗೋತೀರ? ಕಾಫಿನಾ ಟೀನಾ? ನೋ ಥ್ಯಾಂಕ್ಸ್, ಏನು ಬೇಡ. ನಾನು ಬೈರಾಪುರಕ್ಕೆ ಬಂದಲಾಗಾಯ್ತು ನೋಡ್ತಾ ಇದ್ದೀನಿ. ಈ ಊರಲ್ಲಿ ಚೂರು ಪಾರು ಕಳ್ತನ ಆದ್ರೂ ನೀವು ಮೊದಲು ಗುಮಾನಿ ಮಾಡೋದು ಈ ಹಮಾಲಿಗಳನ್ನ. ಮುಂದೆ ಏನು? ಈ ಹಮಾಲಿಗಳು ಆ ಕೆಲಸ ಮಾಡಿಲ್ಲ ಅಂತ ಊರವ್ರಿಗೂ ಗೊತ್ತು, ನಿಮಗೂ ಗೊತ್ತು. ಆದರೂ ಅವ್ರನ್ನ ಹಿಡ್ಕೊಂಬಂದು ಹೀಗೆ ಚೆಚ್ತಿರಲ್ಲ. ಕಳ್ತನ ಯಾರು ಮಾಡ್ತಾರೆ, ಯಾರು ಮಾಡಿಸಿರ್ಬೋದು ಅಂತ ಕಂಡುಹಿಡಿಯೋದ್ರ ಬದಲು ಈ ಥರ ಮಾಡೋದು ತಪ್ಪಲ್ವಾ? ಮೊನ್ನೆ ವೆಂಕಟೇಗೌಡರು ನಿಮ್ಮಲ್ಲಿ ಔಷಧಿಗೆ ಬಂದಿದ್ರಲ್ಲ, ಹೌದು, ಅವರಿಗೆ ಏನ್ ಟ್ರೀಟ್ಮೆಂಟ್ ಕೊಟ್ರಿ? ರೂಮ್ಯಾಟಿಕ್ ಪೇನ್ ಇತ್ತು, ಬ್ರೂಫೇನ್ ಕೊಟ್ಟೆ. ಯಾಕೆ ಕೇಳ್ತಾ ಇದ್ದೀರಾ ಇದನ್ನೆಲ್ಲ? ಅವರಿಗೆ ಬ್ರೂಫೇನ್ ಯಾಕೆ ಕೊಟ್ರಿ, ಪೆನ್ಸಿಲಿನ್ ಯಾಕೆ ಕೊಡ್ಲಿಲ್ಲ ಅಂತ ನಾನು ನಿಮ್ಮನ್ನು ಕೇಳಿದ್ನ? ಇಲ್ಲ. ರೋಗಿನ ಹ್ಯಾಕ್ ಸರಿ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೋ, ಹಾಗೇನೆ ಕಳ್ಳರನ್ನ ಹ್ಯಾಕ್ ಸರಿ ಮಾಡಬೇಕು ಅಂತ ನಮಗೂ ಗೊತ್ತಿರುತ್ತೆ. ನಿಮ್ಮ ಅನಾಲಜಿ ತಪ್ಪು. ನಮಗೆ ರೋಗಿ ಯಾರು ಅಂತ ಗೊತ್ತಿರುತ್ತೆ, ರೋಗ ಏನು ಅಂತಲೂ ಗೊತ್ತಿರುತ್ತೆ. ಆದರೆ ನೋಡಿ ಡಾಕ್ಟ್ರೆ, ನಿಮ್ದು ಹೇಗೆ ಒಂದು ಸೈನ್ಸ್ ಆಗಿರುತ್ತೋ ನಮಗೂ ಹಾಗೆ ಒಂದು ಮೆಥಡ್ ಇರುತ್ತೆ, ಅದರ ಪ್ರಕಾರ ನಾವು ನಡ್ಕೋತೀವಿ. ಯಾವುದು ನಿಮ್ಮ ಮೆಥಡ್? ಯಾರೋ ಮಾಡೋ ತಪ್ಪಿಗೆ ಹಮಾಲಿಗಳನ್ನು ಹೀಗೆ ಚಚ್ತಾ ಇದ್ದೀರಲ್ಲ, ಹೀಗೆ ಹೊಡೆದು ಅವ್ರ ಬೆನ್ ಮೇಲೆಲ್ಲ ಹೀಗೆ ಗಾಯ ಮಾಡಿದಿರಲ್ಲ, ನಾಳೆ ಅವರು ಹೇಗೆ ಮೂಟೆ ಹೊರಕಾಗುತ್ತೆ? ಆಗ ಹೊಟ್ಟೆಗಿಲ್ಲದೆ ಕಳ್ತನ ಮಾಡೋದು ಅನಿವಾರ್ಯವಾಗುತ್ತೆ. ನೀವೇ ಕಳ್ತನ ಮಾಡ್ಲಿಕ್ಕೆ ಹಚ್ಚಿದಂಗಾಗುತ್ತೆ, ಯೋಚಿ ನೋಡಿ. ನಾವು ಹೇಗೆ ನಿಮ್ಮ ಕೆಲಸದಲ್ಲಿ ಮೂಗು ತೋರಿಸ್ಕೊಂಡು ಬರೋದಿಲ್ವೋ, ಹಾಗೆ ನೀವು ನಮ್ಮ ಕೆಲಸದಲ್ಲಿ ಮೂಗು ತೋರಿಸ್ಕೊಂಡು ಬರಬೇಡಿ. ಬನ್ನಿ.
ಏ ರಂಗ, ಸಾಹೇಬ್ರು ಕರೀತಿದ್ದಾರೆ, ಬಂದ್ರು ಬಂದ್ರು. ಡಾಕ್ಟರ್ ಕರ್ಕೊಂಬಂದು ತಮ್ಮ ಬದುಕಿನ ವಾಸ್ತವದ ಆಚಿನ ಕನಸು ಕಮರಿ ಹೋದಂತಹ ಹಮಾಲಿಗಳು ರಂಗರಹೀಮರಿಗೆ ಹೊಡೆತ ತಿನ್ನುವುದೇ ರೂಢಿಯಾಗಿಬಿಟ್ಟಿದೆ. ಯಾಕೆ ಹೊಡೆಯುತ್ತೀರಿ ಎಂದು ಪ್ರಶ್ನಿಸುವ ನೈತಿಕ ಸ್ಥೈರ್ಯವೂ ಅವರಲ್ಲಿ ಉಳಿದಿಲ್ಲ. ಬೆನ್ನಿನ ಗಾಯದ ಮೇಲೆ ಮಾತ್ರ ಪೆಟ್ಟು ಬೀಳದಿದ್ದರೆ ಅದೇ ಅವರಿಗೆ ದೊಡ್ಡ ಉಪಕಾರವಾಗಿ ಕಾಣುತ್ತದೆ. ಇನ್ಸ್ಪೆಕ್ಟರ್ ಅಸ್ಘರನಿಗೆ ಇದ್ಯಾವುದರಲ್ಲೂ ಅನ್ಯಾಯ ಕಾಣಿಸುತ್ತಿಲ್ಲ. ಯಾವುದು ಆಗಬಾರದೆಂದು ಬಯಸುತ್ತೇನೋ ಅದಕ್ಕೆ ನಾನೇ ಕಾರಣನಾಗುತ್ತಿರುವುದು ಮಾತ್ರ ನಿಜವಾದ ವ್ಯಂಗ್ಯ. ಡಾಕ್ಟ್ರೆ, ಡಾಕ್ಟ್ರೆ, ಡಾಕ್ಟ್ರೆ! ಏನಾಯ್ತ್ರಿ, ಯಾಕೆ ಗೊತ್ತಿರ್ತಾ ಇದ್ದೀರಾ? ಈಯಾಲನ್ನ ಯಾರೋ ಕೊಲೆ ಮಾಡಿದ್ದಾರೆ. ಎಲ್ಲಿ? ಬಂಡೆ. ಎಲ್ಲಿ? ರಣಬಂಡೆ ಹತ್ರ. ಮಧ್ಯಾಹ್ನ. ನಾವೆಷ್ಟು ಸಲ ಹೇಳಲಿಲ್ಲ ಡಾಕ್ಟ್ರೆ ಆ ಬಂಡೆ ಸುದ್ದಿಗೆ ಹೋಗ್ಬೇಡಿ ಹೋಗ್ಬೇಡಿ ಅಂತ. ಬಂಡೆ ಹೊಡಿಸ್ತೀವಿ ಅಂತ ಹೋದ್ರಿ. ಈಗ ನೋಡಿ ಆ ರಣ ಹೇಗ್ ಸೇಡ್ ತೀರ್ಸ್ಕೋತಂತ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾಕೆ ಸಂಬಂಧ ಇಲ್ಲ? ನೀವು ಒಪ್ಕೊಳ್ಳಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಸುಮ್ ಸುಮ್ಮನೆ ಒಂದು ಹುಡುಗಿನ ಕೊಂದ್ರಿ. ಮರ್ಡರ್ ಕೇಸ್ ಅಂತ ಕಾಣಿಸುತ್ತೆ. ಯಾರೋ ಕುತ್ತಿಗೆ ಹಿಸುಕಿ ಕೊಂದಿರಬೇಕು. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಸತ್ಯ ಹೊರಗೆ ಬರುತ್ತೆ. ಡಾಕ್ಟ್ರೆ ಒಂದ್ ನಿಮಿಷ.
ಪೋಸ್ಟ್ ಮಾರ್ಟಮ್ ಯಾಕೆ ಅಂತ? ಬಿಕಾಸ್ ಇಟ್ಸ್ ಎ ನನ್ಯಾಚುರಲ್ ಡೆತ್. ಕಾನೂನು ಪ್ರಕಾರ ಡಾಕ್ಟ್ರೆ, ಕಾನೂನು ಪ್ರಕಾರ ಕೆಲಸ ಮಾಡಿದ್ರೆ ನಿಮಗೂ ತೊಂದ್ರೆ ನನಗೂ ತೊಂದ್ರೆ. ಕೊಂದ್ ಸುಳ್ಳ ಮಕ್ಕಳನ್ನ ನಾನ್ ನೋಡ್ಕೊಂತೀನಿ ಬಿಡಿ. ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತೀರಾ? ಸಾವಿಗೆ ಕಾರಣ ಏನು ಅನ್ನೋದನ್ನ ನಾನು ಪರೀಕ್ಷಿಸಿಯೇ ಸರ್ಟಿಫೈ ಮಾಡ್ಬೇಕಲ್ಲ. ಅದು ನಾವು ನಿಮ್ಮನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಕೇಳ್ಕೊಂಡ್ರೆ ಮಾತ್ರ ಅಲ್ವಾ? ಅಥವಾ ನೀವೇ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿರೋ? ಸರ್, ಪೋಸ್ಟ್ ಮಾರ್ಟಮ್ ಮಾಡದೇ ಇದ್ರೆ ಅಸ್ಕರ್ಗೂ ಅನುಕೂಲ. ಹೇಳ್ದಂಗೆ ಕೇಳ್ತಿರೋ, ಇಲ್ಲಾಂದ್ರೆ ಇಯಾಲನ್ ಕೊಂದವ್ರು ನೀವೇ ಕೇಸ್ ಹಾಕ್ತೀವಿ ಅಂತ ಬೆದರಿಸ್ಬೋದು. ಅದ್ ಹೆಂಗಾಗುತ್ತೆ ರೀ? ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ತಾನೇ ನೀವು ರಿಪೋರ್ಟ್ ಕೊಡೋದು, ಅದನ್ನ ದಾಖಲೆ ಆಗೋದು. ಹಾಗೆ ದಫನ್ ಮಾಡಿದ್ರೆ ನಮ್ಮ ತಾಯಿ ಪೊಲೀಸ್ನವ್ರು ಆಡಿದ್ದೇ ಆಟ. ಅವ್ರು ಯಾವುದಕ್ಕೂ ಹೆಸರಲ್ಲ ಸರ್. ಈಗ ಒಂದು ಕೆಲಸ ಆಗ್ಬೇಕಲ್ಲ, ಹೇಗಾದ್ರೂ ಮಾಡಿ ನೀವು ಆ ಹೆಣನ ಆಸ್ಪತ್ರೆ ಕಳಿಸೋ ಹಾಗೆ ಮಾಡಿ. ಆ ಸತ್ಯಾಲ ಇವ್ರ ಕೈಗೊಂಬೆ ಆಗೋದು ಬೇಡ. ಆದ್ರೆ ಸರ್, ಹೆಣ ಕುಯ್ಯೋದು ಅಂದ್ರೆ ಬೇಡ ಸರ್. ಅವ್ರು ಹೇಳದಂಗೆ ಮಾಡೋಣ. ಯಾಕೆ? ಮಧ್ಯಾಹ್ನ ಸತ್ವಾಗಿದ್ದು ಪೋಸ್ಟ್ ಮಾರ್ಟಮ್ಗೆ ಬರೋ ಹೊತ್ತಿಗೆ ಸಾಯಂಕಾಲ ಆಗಿರುತ್ತೋ ನಾಳೆ ಆಗಿರುತ್ತೋ ವಾಸನೆ ಹೊಡಿತಿರುತ್ತೆ. ಅಲ್ದೆ ನಾಳೆ ಏಕಾದಶಿ ಬೇರೆ. ಏಕಾದಶಿ ಆದ್ರೆ ಅವ್ರಿಗೇನ್ರಿ, ಕ್ರಿಶ್ಚಿಯನ್ರು ಹೆಣ ದಫನ್ ಮಾಡ್ತಾರೆ. ಪ್ರಶ್ನೆ ಹೆಣದಲ್ಲ ಸರ್, ನಂದು. ಏಕಾದಶಿ ದಿನ ಹೆಣ ಕುಯ್ಯೋದು ಅಂದ್ರೆ? ಕುಯ್ಯೋದು ನೀವಲ್ಲ, ನಾನು. ಹೆಣ ನಾ ಆಸ್ಪತ್ರೆ ಕಳಿಸ್ತಾ ಇದ್ದೀನಿ, ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡ್ಲೇಬೇಕಂತೆ. ಅದನ್ನ ಅಡ್ಡಾದಿಡ್ಡಿ ಕೊಯ್ದು ಆಮೇಲೆ ಮೂಟೆಲ್ಲ ಕಳಿಸ್ತಾರೆ. ನನಗೇನ್ ಹೇಳ್ತೀಯ? ಹೋಗಿ ಡಾಕ್ಟರ್ ಹೇಳು. ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಏನು, ನನ್ನ ಶತ್ರುಗೂ ಬೇಡ ಈ ಕೆಲಸ. ಡೀಟೇಲ್ಡ್ ಪೋಸ್ಟ್ ಮಾರ್ಟಮ್ ಬೇಡ ಅಲ್ವಾ ಸರ್? ಯಾಕೆ ಈ ಗೋಳು ರಂಪ ಎಲ್ಲ ಯಾಕೆ ಸರ್? ಅಷ್ಟಾಗಿ ಇದೇನ್ ಪಾಯ್ಸನ್ ಕೇಸ್ ಅಲ್ವಲ್ಲ, ಡೀಟೇಲ್ ಆಗಿ ಮಾಡಿ ಅಂತಲೂ ಯಾರು ಕೇಳ್ತಿಲ್ಲ. ಹೇಳ್ದಷ್ಟು ಮಾಡ್ರಿ, ನಾಳೆ ಕೋರ್ಟ್ ಕೇಸ್ ಬಂದ್ರೆ ಉತ್ತರ ಹೇಳೋರು ಯಾರು? ನೀವ ನಾನು? ಇದೊಂದು ರೇಪ್ ಅಂಡ್ ಮರ್ಡರ್ ಕೇಸ್. ಸರ್, ಈ ಕೊಲೆನ ಯಾರು ಮಾಡಬಹುದು ಸರ್? ನಾನು. ಏನ್ ಸರ್ ಹೀಗೆಲ್ಲಾದ್ರೂ ಹೊರಗಡೆ ಹೇಳಿ ಹೇಳಿರ? ನೋಡಿ ರಮರಾಯ್ರೆ, ಆಕೆ ಸಾವಿಗೆ ಯಾರ್ಯಾರು ಕಾರಣ ಅಂತ ಹುಡುಕ್ತಾ ಹೋಗಿ ಒಬ್ಬೊಬ್ಬರಾಗಿ ಅಪರಾಧಿಗಳಾಗ್ತಾ ಹೋಗ್ತಾರೆ. ಬಂಡಿ ಹತ್ರ ಮಾತಾಡಿದವರ ತರ್ಕದ ಪ್ರಕಾರ ನಾನು ಕಾರಣ. ಹಂಗೆ ಅಸ್ಗರ್ಗೂ ಒಂದು ತರ್ಕ ಇರುತ್ತೆ, ನಿಮಗೂ ಒಂದು ತರ್ಕ ಇರುತ್ತೆ, ನನಗೂ ಒಂದು ತರ್ಕ ಇರುತ್ತೆ. ತರ್ಕದ ಉರುಳು ಎಲ್ಲರ ಕುತ್ತಿಗೆಗೂ ಸುತ್ತಾ ಇರುತ್ತೆ. ಸರಿ ಸರ್, ಈ ಊರಲ್ಲಿ ಎಲ್ಲರೂ ಒಬ್ರು ಕುತ್ತಿಗೆಗೆ ಒಬ್ರು ಉರುಳು ಎಳೆಯವರೇ ನಿಜ. ಆದ್ರೆ ಒಂದ್ ಮಾತು ಹೇಳ್ತೀನಿ ಸರ್, ಈ ಉರುಳು ತಪ್ಪಿಸ್ಕೊಳ್ಳಕ್ಕೆ ಇರೋ ಮಾರ್ಗ ಒಂದೇ, ಇದ್ಯಾವನ್ ಕೆಲಸ ಅಂತ ಪತ್ತೆ ಮಾಡಿ ಪ್ರೂವ್ ಮಾಡ್ಬಿಡ್ಬೇಕು, ಆಗ್ಲೇ ನಮಗೆ ಮುಕ್ತಿ. ಏನಂತೀರಾ? ಅದೊಂದು ಬಾಕಿ ಇತ್ತು. ನೀವು ಪತ್ತೆದಾರಿಗೆ ಶುರು ಮಾಡಿದ್ರೆ ಔಷಧಿ ಕೊಡೋದಕ್ಕೆ ನಾಳೆ ನಾನು ಅಸ್ಗರ್ ಇನ್ಸ್ಪೆಕ್ಟರ್ ಕರಿಬೇಕಾಗತ್ತೆ. ಇಲ್ಲ ಇಲ್ಲ ಸರ್, ರೋಗಿಗಳಿಗೆ ತೊಂದ್ರೆನೆ ಆಗದೆ ಇದ್ದಂಗೆ ಕೆಲಸ ಮಾಡ್ತೀನಿ. ನೀವು ಹೂವನ್ನಿ. ಹ್ಮ್. ಮತ್ತೆ ಅವಳು ಕುಯ್ಕೊಳ್ಕೋಬೇಕು. ಬ್ಯಾಡಿ ಡಾಕ್ಟ್ರೆ, ಬೇಡ, ನಿಮ್ದು ಅಮ್ಮ ಅಂತೀನಿ. ನಾನು ಹಿಂಸೆ ಮಾಡೋದು ಕೊಯ್ತಾ ಇಲ್ಲಮ್ಮ, ಹ್ಯಾಕ್ ಸತ್ತಳು ಅಂತ ಕಂಡುಹಿಡಿಯೋದಕ್ಕೆ. ನಿಜ ಏನು ಅಂತ ನಮಗ್ ತಿಳಿಬೇಕಲ್ಲ. ಹಂಗಿದ್ರೆ
ಅವ್ರು ಹೇಳನ್ ಯಾಕೆ ಡಾಕ್ಟ್ರೆ ಕೊಯ್ತಿದೀರ ಬೇಡ ಬೇಡ ಕೊಯ್ಬೇಡ. ಪ್ರತಿ ಸಾವು ಒಂದು ನಿಗೂಢವೇ ಆಗಿದೆ. ಇಯಾಲಳ ಸಾವು ಭೈರಾಪುರದಲ್ಲಿ ವ್ಯಾವಹಾರಿಕ ಕುತೂಹಲವನ್ನು ಮಾತ್ರ ಹುಟ್ಟಿಸಿದೆ, ಆದರೆ ರಣದ ಕಲ್ಪನೆಗೆ ಮತ್ತೊಮ್ಮೆ ಪುಷ್ಟಿ ದೊರಕಿದೆ. ಅದು ದೌರ್ಭಾಗ್ಯ. ಊರಿನ ನಿಜವಾದ ರಣಗಳಾದ ಶಿವಣ್ಣ, ಅಸ್ಗರ್, ರಾಮಣ್ಣಗೌಡ ಎಲ್ಲ ಇದರಿಂದ ಲಾಭ ಪಡೆಯಲು ಯತ್ನಿಸುತ್ತಾರೇನು? ಖೂನಿಯ ತನಿಖೆ ಯಾರಿಗೂ ಬೇಕಿಲ್ಲ. ರಾಮರಾಯ ಹೇಳುವಂತೆ ಈ ಊರಲ್ಲಿ ಎಲ್ಲ ಒಬ್ಬರ ಕುತ್ತಿಗೆಗೆ ಇನ್ನೊಬ್ಬರು ಉರುಳು ಹಾಕಿ ಎಳೆಯೋರೆ. ಈ ಉರುಳು ತಪ್ಪಿಸಿಕೊಳ್ಳುವುದಕ್ಕೆ ಇರುವ ಒಂದೇ ಮಾರ್ಗ ಇದು ಯಾರ ಕೆಲಸ ಅಂತ ಪತ್ತೆ ಮಾಡಿ ಪ್ರೂವ್ ಮಾಡೋದು. ಈ ಊರಲ್ಲಿ ದನ ಕಾಯೋರು ಯಾರು? ಕುರ್ತೆಗಳು. ಕುರ್ತೆಗಳು. ನಾನೀಗ ಅರೂರು ಹಟ್ಟಿ ಕಡೆ ವಿಸಿಟ್ ಹೋಗ್ತಾ ಇದ್ದೀನಿ. ಇರ್ಬೋದು ಅಂತ ಅನ್ನಿಸ್ತರೆ ಪೊಲೀಸರು ಸೂಚನೆ ಕೊಟ್ಟರಾಯ್ತು. ನಾನು ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಬರೋದ್ರೊಳಗೆ ನೀವು ದನ ಕಾಯೋರ್ನ ಕರೆಸಿ. ಆಗ್ಲಿ ಸರ್. ಬರಲಿ. ದನ ಕಾಯ ಹುಡುಗ್ರ ಯಾರು ಗೊತ್ತೇನಾ? ನಾನ್ ಕರ್ಕೊಂಬರ್ತೀನಿ ಸರ್. ಹ ಗುಡ್, ಹೋಗು. ಏನ್ ಘನಂದಾರಿ ಕೆಲಸ ಇದೆ ಅಂತ ಆಗಲ್ಲ ಅಂದ್ರು. ಎಲ್ಲ ಒಂದ್ ತಮಾಷೆ ತರ್ಸ್ತೀನಿ, ಕುತ್ಕೊಳ್ರು. ಇದನ್ ಒತ್ತಿದ್ರೆ ಊಸ್ ಬಿಡುತ್ತೆ ಗೊತ್ತಾ?
ಔಷಧಿ ಸರಿಯಾಗಿ ತಗೋಬೇಕು. ಏನು ನೋಡಿ ಸರ್, ಧನಕಾರನ ಕರ್ಕೊಂಬಂದಿದ್ದೀನಿ. ತೋರ್ಸು ತೋರ್ಸು, ಬನ್ನಿ ಬನ್ನಿ ಸರ್. ನೋಡಿ ಸರ್, ಅವನೇ ಬೇಡ. ಅಲ್ಲಿ ನೋಡಿ ಸರ್, ಅವರೇ ಲಿಂಗಕಣ್ಣ. ನೋಡಿ ಸರ್, ಬಂದ್ಯಾರ? ಏನ್ರಿ ರಾಮರಾಯರ ನಿಮ್ ಹುಡುಗಾಟ? ಸಣ್ಣ ಸಣ್ಣ ಮಕ್ಕಳ ಮೇಲೆಲ್ಲ ಗುಮಾನಿ ಮಾಡ್ತೀರ? ಚಿಕ್ಕವರಾದ್ರೇನಂತೆ, ರೇಪ್ ಮಾಡಬಾರ್ದೇನ? ನೋಡ್ರಿ, ಈ ಹುಡುಗರೆ ಕೊಲೆ ಮಾಡಿದ್ರೆ ಪೊಲೀಸ್ನವ್ರು ಸುಮ್ಮನೆ ಇರ್ತಿದ್ರೇನ್ರಿ? ಯಾವತ್ತೋ ಚಚ್ ಹಾಕ್ತಿದ್ರು, ಪೊಲೀಸ್ನವ್ರು ಸುಮ್ಮನೆ ಇರೋದು ನೋಡಿದ್ರೆ ದೊಡ್ಡವ್ರು ಯಾರೋ ಸೇರ್ಕೊಂಡಿದಾರೆ ಅನ್ಸುತ್ತೆ. ಇರಬಹುದು. ಇದು ಬೇರೆ. ಕ್ಯಾಸ್ಟ್ ಹುಡುಗ್ರಿ ಇವರು, ಹೂನಿ ಬೇಕಾದ್ರೂ ಮಾಡಲೆ. ಹೊಡಿ ಹೊಡಿ, ಇನ್ನು ಸ್ವಲ್ಪ ಹೊಡಿ. ಇನ್ನು ಸ್ವಲ್ಪ ಹೊಡೆಯ. ನೋಡಿ ರಾಮರಾಯ್ರೆ, ಯಾಕಲ್ಲ ಅಷ್ಟು ಜನ ಸೇರ್ಕೊಂಡಿದ್ದಾರೆ? ಅದು ಬಳಿಗಾರ್ ಶೇಷನ್ ಮನೆ. ಅವನು ನಿನ್ನಿಂದ ನಾಪತ್ತೆ ಆಗಿದ್ನಲ್ಲ, ಅದಕ್ಕೆ. ಯಾರಿಗೆ ಬಳಗಾರ ಶೇಷ? ಅವನೇ ಸರ್, ಇಯಾಲಿಗೆ ಸೈಡ್ ಹೊಡಿತಿದ್ನಲ್ಲ ಅವನೇ, ಸೈಕಲ್ಲು ಬಳೆ. ಯಾಕಂತ ಓಡೋಗಿದ್ದು? ಅದು ಅವನದು ಇಯಾಲಂದು ಏನು ನಡೆದಿತ್ತಲ್ಲ, ಒಬ್ರಿನ್ಗೆ ವಿಷಯ ಗೊತ್ತಾಯ್ತು. ಅದಕ್ಕೆ ಕ್ರಿಶ್ಚಿಯನ್ ಜಾತಿಯವರೆಲ್ಲ ಸೇರ್ಕೊಂಡು ಶೇಷನ್ ಹೊಡೆದ್ರಂತೆ. ಹೊಡೆದಿದ್ದು ಅವರಲ್ವಂತೆ, ಇಯಾಲ ಅಪ್ಪನಂತೆ. ಬಳೆಗಾರೇನು ಅಷ್ಟು ದಡ್ರಲ್ಲ ಕೊಲೆ ಮಾಡಿ ಸಿಕ್ಕಾಕೊಳ್ಳಕ್ಕೆ. ಅವ್ರೇನ್ ಮಾಡಿದಾರಂತೆ ಗೊತ್ತಾ? ಅದ್ಯಾರೋ ಮಲಯಾಳಿನ ಕರ್ಕೊಂಡ್ಬಂದು ಮಠ ಮಾಡ್ತಿದಾರಂತೆ. ಅದಲ್ಲ ಬಿಡಯ್ಯ, ಅದು ರಣಬಂಡೆ. ಅದು ಕೆಲ್ಲೋ ಮೈಲಿಗೆ ಆಗಿದೆ, ಅದಕ್ಕೆ ಅದು ಬಲಿ ತಗೊಂಡಿದೆ. ಎಷ್ಟು ಅಂತ ಅಳ್ತೀಯ? ನಮ್ಗೆ ದಕ್ಕಿದ್ದೆ ಅಷ್ಟು ಅಂತ ಸುಮ್ಮನಿರ್ಬೇಕು? ಸುಮ್ಮನಿರ್ಲಿ, ಒಂದಿನನಾದ್ರೂ ಸುಖವಾಗಿರ್ಲಿಲ್ಲ. ಅಲ್ಲಿ ಸಾಯೋದಕ್ಕೆ ಹೊಟ್ಟಿತ್ತೋ ಏನ? ಒಬ್ರೇನ್ ಓ ಯಾರ? ನಾನು ಕತ್ಲೆ ಬೈಲ್ ಎಸ್ಟೇಟ್ ಪಿಂಟೋ. ಇವರೆಲ್ಲ ಮನೆ ಕಡೆ ಬಂದಿದ್ರು, ಇದ್ದೊಬ್ಬ ಮಗಳನ್ನ ಕಳ್ಕೊಂಡು ಕೂತಿದ್ದಾನೆ ಒಬ್ರಿನ್ನು. ಪಾಪ ಓಸಿ ಮಾತಾಡ್ಸ್ಕೊಂಡು ಹೋಗೋಣ ಬಾ ಅಂದ್ರು. ಇವರು ಸೊಸೈಟಿ ಸೆಕ್ರೆಟರಿ ಶಿವಣ್ಣವರು, ರಿಚರ್ಡು, ಸತ್ತಾರ್ ಸೆಟ್ಟು, ಇವರೆಲ್ಲ ಎಸ್ಟೇಟ್ ಜನರು. ಅಯ್ಯೋ ಗೊತ್ತು ಬಿಡಿ, ಎಲ್ಲ ಊರು ಮನೆಯವರೆಲ್ಲ. ಅವ್ರಿಗೆ ನನ್ನ ಗುರ್ತು ಗೊತ್ತಿರ್ಲಿಕ್ಕಿಲ್ಲ ಅಷ್ಟೇ. ಪಾಪ ಬಾಯಮ್ಮ ಇನ್ನೂ ನೆನೆಸ್ಕೊಂಡು ಅಳ್ತಿದ್ದಾಳೆ ಅಂತ ಕಾಣಿಸುತ್ತೆ. ಎತ್ತೊಟ್ಟೆ ಹ್ಯಾಕ್ ತಡ್ಕೊಳ್ಳೋದು ಹೇಳಿ ಸ್ವಾಮಿ. ಅದ್ಯಾವ ಮುಂಡೆ ಮಗನಿಗೆ
ಈ ಕೆಲಸ ಮಾಡೋ ದುರ್ಬುದ್ಧಿ ಬಂತು. ಬಂಗಾರದಂತ ಹುಡುಗಿ ಪಾಪ. ಈಗ ಯಾಕೆ ಅಳ್ತೀಯ? ಸುಮ್ಮನಿರು. ಹೋದಳು ಹೊರಟೋದ್ಲು. ಇರೋರು ನಾವು. ನಾಲ್ಕು ದಿನ ನೆಮ್ಮದಿಯಾಗಿರ್ಬೇಕಲ್ವಾ? ಗೊತ್ತಾ, ಕೊಂದದ್ದು ಶೇಷ ಅಂತೆ. ಯಾವ ಶೇಷ? ಅದೇ ಆ ಬಳಗಾರ್ ಶೇಷ. ನೀನು ಒಂದ್ ದಿವಸ ಹೊಡೆದಿದ್ಯಲ್ಲ. ಯಾರನ್ನು ಹೊಡೆದಿಲ್ಲ. ನಂಗೆ ಶೇಷನು ಗೊತ್ತಿಲ್ಲ, ವೇಷನು ಗೊತ್ತಿಲ್ಲ. ಅಲ್ಲ ಅಲ್ಲ, ಈ ಕೊಲೆ ಆ ಗೌಡ್ರ ಮಕ್ಕಳೇ ಮಾಡ್ತಿದ್ರು ಅಂತ. ಆ ರಾಮಣ್ಣ ಗೌಡ್ರ ಬಾಲ ಕತ್ತರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಆ ರಾಮಣ್ಣ ಗೌಡ್ರಲ್ಲಿ ನನ್ನ ಮಗಳು ಇಯಾಲೆಯಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಇದೆ ಕಣೋ ಒಬ್ರೀನ್. ಇಲ್ದೇ ಇದ್ರೆ ಅವಳು ಹೆಣ ಯಾಕೆ ರಾಮನ್ಗೌಡ್ರ ತೋಟದ ಪಕ್ಕದಲ್ಲಿ ಬಿದ್ದಿರ್ತಿತ್ತು? ಕೊಲೆ ಮಾಡಿಸಿರೋದು ರಾಮನ್ಗೌಡ್ರೆ ಅಂತ ನಮಗೆಲ್ಲ ನಂಬಿಕೆ ಇದೆ. ನಿನ್ಗನ್ಸದಿಲ್ವಾ? ನಿನ್ಗನ್ಸದಿದ್ರು ಪರವಾಗಿಲ್ಲ, ಹಾಗಂತ ಹೇಳ್ಕೊಂಡು ತಿರುಗಾಡಬೇಕು. ಅದರಿಂದ ಎಷ್ಟೊಂದು ಪ್ರಯೋಜನ ಇದೆ ಗೊತ್ತಾ? ಒಂದ್ ನಿಮಿಷ. ನೋಡು ಒಬ್ರಿನ್, ಈಗ ನೀನೊಂದು ಕೆಲಸ ಮಾಡಬೇಕು. ಆ ರಾಮಣ್ಣಗೌಡ್ರಿಗೂ ಇಯಾಲಿಗೂ ಸಂಬಂಧ ಇತ್ತು, ಅವಳು ಬಸರಿ ಆದ್ಲು. ಅದಕ್ಕೆ ಹೆದರಿ ಎಲ್ಲಿ ರಾಮಾಯಣ ಆಗುತ್ತೋ ಅಂತ ಹೇಳಿ ಗೌಡ್ರೆ ಕೊಲೆ ಮಾಡ್ತಿರು ಅಂತ ಹೇಳಬೇಕು. ಸ್ವಲ್ಪ ಯೋಚನೆ ಮಾಡೋ ಒಬ್ರಿ. ಅವ್ರು ಹೇಳ್ದಾಗ ಕೇಳಿದ್ರೆ ಗೌಡ್ರ ಹೆಸರು ಕೆಟ್ಟೋಗುತ್ತೆ. ಆಗ ಸೊಸೈಟಿ ಎಲೆಕ್ಷನ್ ಅಲ್ಲಿ ಅವ್ರು ಗೆಲ್ಲೋದಿಲ್ಲ. ಶಿವಣ್ಣವರೇ ಸೊಸೈಟಿ ಸೆಕ್ರೆಟರಿ ಆಗಿ ಉಳಿತಾರೆ. ಆಗ ನಿನ್ಗೆ ಏನ್ ಬೇಕಾದ್ರೂ ಅನುಕೂಲ ಮಾಡಿಕೊಡ್ತಾರೆ. ನೀನ್ ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ಭಾಸ್ಕರ್ ಸಾಹೇಬ್ರಿಗೆ ಹೇಳಿದ್ರೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೋತಾರೆ. ನಿನ್ ಖರ್ಚಿ ಬೇಕಾದ್ರೆ ಹೇಳು, ನಾನ್ ವ್ಯವಸ್ಥೆ ಮಾಡ್ತೀನಿ. ಒಪ್ಕೋಬ್ರಿ. ಏನ್ ಯೋಚನೆ ಮಾಡ್ತಾ ಇದ್ದೀನಿ? ಬಾಯಮ್ಮ. ನೀವೇನ್ ಹೊಟ್ಟೆಗೆ ಅನ್ನ ತಿಂತಿರೋ, ಸೆಗಣಿ ತಿಂತಿರೋ? ಸತ್ತೋಗಿರೋ ಮಗಳ ಹೆಸರು ಕೆಡಿಸಿ ದುಡ್ಡು ಮಾಡ್ಕೊಂತಿದ್ದೀರಲ್ಲ, ನಾಳೆ ನಿಮ್ ಹೆಂಡ್ರ ಮಕ್ಕಳು ಸತ್ತೋಗ್ತಾರಲ್ಲ, ಆಗ ಹಂಗೆ ಮಾಡ್ಕಳೆ. ನಿಮ್ಮ ನಡೀರಿ. ರಾಮನ್ ಗೌಡ್ರಿಗೆ ಇದ್ದಕ್ಕಿದ್ದಂಗೆ ಎದೇನೋ ಶುರು ಆಗಿದೆ, ಕೂಡ್ಲೇ ಬರ್ಬೇಕಂತೆ. ಒಂದ್ ನಿಮಿಷ, ಬಂದೆ. ನಮಸ್ಕಾರ. ಹುಷಾರಿಲ್ಲ ಅಂತ ಹೇಳಿದ್ರಿ? ಬನ್ನಿ ಡಾಕ್ಟ್ರೆ, ಬನ್ನಿ. ಸುಳ್ಳು ಹೇಳಿ ನಿಮ್ಮನ್ನು ಕರೆಸ್ಕೋಬೇಕಾಯ್ತು, ಬೇಜಾರಿಲ್ಲ ತಾನೆ? ನಾನೇ ಆಸ್ಪತ್ರೆಗೆ ಬರ್ಬೋದಾಗಿತ್ತು, ಆದ್ರೆ ಊರಿನ ಜನ ಎಲ್ಲದಕ್ಕೂ ಒಂದು ಹೊಸ ಕತೆ ಕಟ್ತಾರೆ, ಅದಕ್ಕೆ ನಿಮ್ಮನ್ನೇ ಕರೆಸ್ಕೊಂಡೆ. ಈಗ ನಾನೇನ್ ಮಾಡ್ಬೇಕು ಹೇಳಿ. ಮೊದಲು ಕೂತ್ಕೋಬೇಕು. ಕೂತ್ಕೊಳ್ಳಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಒಂದ್ ನಿಮಿಷ ನಿಧಾನವಾಗಿ ಮಾತಾಡಿದ್ರಾಯ್ತು. ನೋಡಿ ಆ ಹಲ್ಕಾಗಳು ಯಾರು ಅಂತೀರಿ? ನನ್ನ ಅಪೋನೆಂಟ್ಸು
ಶಿವಣ್ಣ ಲಿಂಗಯ್ಯ ಇಬ್ರು ಊರಿನಲ್ಲಿ ಏನೇನೋ ಸುದ್ದಿ ಹಬ್ಬಿಸಿದಾರಂತೆ. ನನಗೂ ಆ ಅಯ್ಯಾಲಿಗೂ ಸಂಬಂಧ ಇತ್ತು, ಅವಳು ಬಸರಿ ಆಗಿದ್ಲು, ಅದಕ್ಕೆ ನಾನೇ ಅವಳು ಕೊಲೆ ಮಾಡಿಸ್ದೆ ಅಂತ. ಚೇಚೆ, ಎಂತ ಹಲ್ಕಾ ಜನ ಅವರು. ತಗೊಳ್ಳಿ, ಇದು ಬರೀ ಹಾಲು, ಪರವಾಗಿಲ್ಲ, ತಗೊಳ್ಳಿ ತಗೊಳ್ಳಿ. ಅಲ್ಲ, ಇವ್ರ ಕಲ್ಪನೆಗೂ ಬರ ಬಂದಿದೆ ನೋಡಿ. ಸುದ್ದಿ ಹುಟ್ಟಿಸೋದು ಹುಟ್ಟಿಸಿದ್ರು ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗಿಗೆ ಸಂಬಂಧ ಹುಟ್ಟಿಸಬಾರ್ದಾಗಿತ್ತೆ. ಈಗ ನನ್ನಿಂದ ಏನಾಗ್ಬೇಕು ಹೇಳಿ. ಏನಂತ ಕೆಲಸ ಅಲ್ಲ ಬಿಡಿ, ನೀವೊಂದು ಸರ್ಟಿಫಿಕೇಟ್ ಕೊಟ್ರೆ ಸಾಕು. ಏನಂತ? ಆ ಇಯಾಲ ಇನ್ನೂ ಮೈನರ್ ಆಗಿದ್ಲು ಅಂತ. ಆಮೇಲೆ ಆ ಶಿವಣ್ಣ ಏನ್ ಕಿತ್ಕೋತಾನೋ ನಾನು ನೋಡ್ಕೋತೀನಿ. ಬರ್ತೀನಿ ಗೌಡ್ರೆ, ನಾನು ಬರೀ ಡಾಕ್ಟ್ರು, ಕಾಯಿಲೆ ಆಗಿದ್ರೆ ಔಷಧಿ ಕೊಡ್ತಾ ಇದ್ದೆ. ಆದ್ರೆ ನಿಮ್ಮ ಮನಸ್ಸು ಕೊಳಿತಾ ಇದೆ, ಅದನ್ನು ಗುಣ ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ಸಾಧಾರಣಕ್ಕೆ ಬಗ್ಗು ಆಸಾಮಿ ಅಲ್ಲ ಅಂತ ಕಾಣುತ್ತೆ. ಶಿವಣ್ಣ ತುಂಬಾ ದುಡ್ಡು ತಿನ್ಸಿರ್ಬೇಕು. ಕಂಪೌಂಡ್ರೇ, ಡಾಕ್ಟರ್ ಸ್ವಲ್ಪ ನೋಡ್ಬೇಕಿತ್ತಲ್ಲ, ಶಿವಣ್ಣವ್ರಿಗೆ ಹುಷಾರಿಲ್ಲ. ಯಾವ ಶಿವಣ್ಣವರು? ಅದೇ ನಮ್ ಸೆಕ್ರೆಟರಿ ಶಿವಣ್ಣವರು. ಹುಷಾರಿಲ್ಲ, ಡಾಕ್ಟರ್ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ರಾಮರಾರೆ ಸರ್, ಬರಲ್ಲ ಅಂತ ಹೇಳ್ರಿ, ನಾ ಯಾರ ಮನೆಗೂ ಬರೋದಿಲ್ಲ. ಅವ್ರಿಗೆ ಹುಷಾರಿಲ್ದೆ ಇದ್ರೆ ಇಲ್ಲಿಗೆ ಬರ್ಲಿ. ಹೇಗಿದ್ರು ಕಾರ್ ಇದೆ, ಆಳು ಕಾಳು ಇದ್ದಾರೆ, ಅವರೇ ಯಾಕೆ ಬರಬಾರ್ದು? ಏನೋ ಕೇಳ್ತಾ. ಏನು ಹೊಲಸು ಊರ್ರಿ ಇದು? ನೆನ್ನೆ ರಾಮಣ್ಣಗೌಡರು ಕರೆಸ್ಕೊಂಡ್ರು ಸುಳ್ಳು ಹೇಳಿ, ಇವತ್ತಿ ಶಿವಣ್ಣ. ಈ ಊರಲ್ಲಿ ಇರೋರೆಲ್ಲ ಕೂನಿಲಿ ಕೈವಾಡ ನಡೆಸ್ದಂಗಿದೆ. ನನ್ಗನ್ಸುತ್ತೆ ಸಾ, ಇವರಿಬ್ರಲ್ಲೇ ಯಾರೋ ಒಬ್ರು ಕೊಲೆ ಮಾಡಿಸಿದ್ದಾರೆ ಅಂತ. ಹೆಂಗ್ ಹೇಳ್ತೀರಾ? ಆ ಹೆಣ ಬಿದ್ದಿದ್ದು ರಾಮಣ್ಣಗೌಡ್ರ ಕಾಫಿ ತೋಟದ ಪಕ್ಕದಲ್ಲೇ. ಆದ್ರಿಂದ ಶಿವಣ್ಣನೇ ಕೊಲೆ ಮಾಡಿಸಿ ರಾಮಣ್ಣಗೌಡ್ರ ತೋಟದ ಪಕ್ಕಕ್ಕೆ ಯಾಕೆ ಹಾಕ್ಸಿರ್ಬಾರ್ದು? ಹಾ ಕರೆಕ್ಟ್ ಸರ್, ಶಿವಣ್ಣನೇ ಮಾಡಿಸಿದ್ರು ಮಾಡಿಸಿರ್ಬಹುದು. ಹೀಗೆ ಇಲ್ದೇ ಇರೋ ವಿಷಯ ಮಾತಾಡ್ಬೇಡ್ರಿ. ಆಗಿರ್ಬಹುದು ಹೋಗಿರ್ಬಹುದು ಎಲ್ಲ ಬಿಟ್ಟು ಏನ್ ಪ್ರೂಫ್ ಇದೆ ಅಂತ ಯೋಚಿಸಿ. ಕುರುಕುರು ಮಾಮಾ ಕುರು ಮಾಮಡು, ಕುರುಕುರು ಮಾಮಾ ಕುರು ಮಾಮಡು. ಯಜಮಾನ್ರೇ ಭಿಕ್ಷೆ ಕೊಡಿ, ಶುಭವಾಗುತ್ತೈತೆ. ರಾಮರಾರೆ ಸರ್, ಅವನಿಗೊಂದು 10 paisa ಕೊಟ್ಟು ಕಳಿಸಿ. ಜಯವಾಗುತ್ತೈತೆ ಸ್ವಾಮಿ, ಶುಭವಾಗುತ್ತೈತೆ, ಯಜಮಾನರಿಗೆ ಜಯವಾಗುತ್ತೈತೆ. ಈ 10 paisa ನಿಮ್ ಮುಖಕ್ಕೆ ಶೋಭೆ ತರುವುದಿಲ್ಲ ಸ್ವಾಮಿ. ಹೋಗಯ್ಯ, ನಿನ್ನ ಮುಖದ ಶೋಭೆಗೆ 10 paisa ಸಾಕು. ಕೋಪ ಮಾಡ್ಕೊಳ್ಬೇಡಿ ಸ್ವಾಮಿ. ಸರಿ ತಗ. ಯಜಮಾನರಿಗೆ ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಕುರುಕುರು ಮಾಮ ಕುರ್ರು ಮಾಮಡು, ಕುರುಕುರು ಮಾಮ ಕುರ್ರು ಮಾಮಡು, ಕುರುಕುರು ಮಾಮ ಮಾಮಡು, ಜಗನ್ನಾಥುಡು. ಅವನ್ ಸ್ವಲ್ಪ ಕರೀರಿ. ಯಾರನ್ನ? ಶಿವಣ್ಣನ್ ಕಡೆಯವ್ರನ್ನ? ಅವನ್ನಲ್ಲ ರೀ, ಆ ಭಿಕ್ಷಕನ. ಕರೆಕ್ಟ್ ಸರ್, ಅವನೇ ಕೂನಿ ಮಾಡಿದ್ರು ಮಾಡಿರ್ಬೋದು. ಓ, ಆ ಡಾಕ್ಟರ್ ಕುರುಕುರು ಮಾಮನ್ನ ಯಾಕೆ ಕರೆಸಿದ್ರು ಅಂತ ಒಂಚೂರು ನೋಡ್ಕೊಂಬ ಹೋಗು, ಒಂಚೂರು ಇಟ್ಕೊಳ್ಳಿ. ನಮಸ್ಕಾರ ಭಟ್ರೆ. ಅನಿಸ್ಕೊಂಡೆದು ಯಾವ್ರಾತಪ್ಪ ನಿಮ್ಗೆ? ಬಯಲು ಸೀಮೆ ಸರ್. ಊರಿಗೆ ಬಂದಿದ್ದ ಯಾವಾಗ? ನಿನ್ನೆ ಸಂಜೆ. ನಾನು ನಿನ್ನ ಮೊದಲು ನೋಡಿಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೂ ಮೊದಲು ಎಲ್ಲಿದ್ದೆ?
ಶಿವಮೊಗ್ಗದಲ್ಲಿದ್ದೆ. ಅಲ್ಲಿಂದ ನಿನ್ನೆನೆ ಬಂದ್ಯಾ ಅಥವಾ ಹೋದ್ವಾರ ಬಂದ್ ಹೋಗಿದ್ಯಾ? ಇಲ್ಲ ಸರ್. ನಿನ್ನೆ ಹೇಗ್ ಬಂದೆ? ಬಸ್ನಾಗ್ ಬಂದೆ. ಯಾವ ಬಸ್ ಅಲ್ಲಿ? ಯಾವ ಬಸ್ ಅಂದ್ರೆ ಚಿಕೇತೋ. ನಿನ್ನೆಯಿಂದ ಕಿವಿಲೇ ಇತ್ತೇನೆ. ಆಯ್ದು ಯಾಕೆ ಹಿಂಗೆಲ್ಲ ಕೇಳ್ತಿದ್ದೀರಾ ಸರ್? ಯಾಕಿಲ್ಲಪ್ಪ, ನೀ ಹೋಗ್ಬೋದು. ಪಾಪ ಇವನಿಗೂ ಕೊಲೆಗೂ ಸಂಬಂಧ ಇದ್ದಂಗಿಲ್ಲ. ಹೇಗ್ ನಾವ್ ಇವ್ರ ಬಗ್ಗೆ ಸಂಶಯ ಪಡ್ತಾ ಇದೀವಲ್ಲ. ಈ ಡಾಕ್ಟರ್ ಎಂತ ಜನ ಮಾಡ್ಯಾರ? ಆ ಕೊಳಗ್ ಭಿಕ್ಷಕನ್ನ ಪಕ್ಕದಲ್ಲೇ ಕೂರ್ಸ್ಕೊಂಡು ಮಾತಾಡ್ತಾ ಇದ್ರು. ಪಕ್ಕದಲ್ಲೇ ಕೂರ್ಸ್ಕೊಂಡಿದ್ರ? ಹಾ ಹಾ ಹೌದು. ಹೂ ಇದನ್ನ ನೋಡಿ ಕೊಡು. ಹಾ ನನ್ನ ಅಂದಾಜೇ ಸರಿ, ಅವನ್ ಖಂಡಿತ ಭಿಕ್ಷಕನಾಗಿರ್ಲಿಕ್ಕಿಲ್ಲ. ಆಮೇಲೆ ಅವರಿಬ್ರು ಪಿಸುಕಿಸುವಂತ ಮಾತಾಡ್ತಾ ಇದ್ರು. ಹೌದಾ? ಹಾ. ಆಮೇಲೆ ಇವನು ಚೀಟಿ ತೆಕ್ಕೊಟ್ಟ, ಅವರು ಮತ್ತೊಂದ್ ಚೀಟಿಲಿ ಇನ್ನೇನೋ ಬರ್ಕೊಡ್ತಾ ಇದ್ರು. ಯಾರ್ಯಾರ ಮೇಲೆ ಅನುಮಾನ ಇದೆ ಅಂತ ಡಾಕ್ಟ್ರೇ ಚೀಟಿ ಬರ್ಕೊಟ್ಟಿರ್ಬೇಕು. ಅವ ಸಿ ಐಡಿ ಇರ್ಲೇಬೇಕು. ಇಯಾಲ ಕೊಲೆ ಬಗ್ಗೆ ಪತ್ತೆ ಮಾಡೋಕೆ ಸಿ ಐಡಿಗಳು ಬರ್ತಾರೆ ಅಂತ ಸುದ್ದಿ ಇತ್ತಲ್ವಾ? ಹಾ ಸರಿ ಬಟ್ರೆ ಬಿಲ್ತೋಳಿ. ಹಾ ನೋಡು, ಅವನ್ ಬಂದ್ರೆ ಹುಷಾರಾಗಿರ್ಬೇಕು. ಜಯವಾಗುತ್ತೈತೆ, ಯಜಮಾನರಿಗೆ ಶುಭವಾಗುತ್ತೈತೆ. ಒಂದು ಕಾಪಿ ಬೇಕು. ಬರೀ ಕಾಪಿ ಕೇಳಿದ್ದು, ಇದಕ್ಕೆಲ್ಲ ದುಡ್ಡಿಲ್ಲ. ತಗೊಳ್ಳಿ ತಗೊಳ್ಳಿ, ನಾನೇನು ದುಡ್ಡು ಕೇಳಿದ್ನ? ಏ ಮಾಣಿ, ಒಂದು ದೋಸೆ ತರ. ಬೇಡ, ನಮ್ಮಲ್ಲಿ ದೋಸೆ ಬಹಳ ಚೆನ್ನಾಗಿರುತ್ತೆ. ಆಯ್ತು. ನಾನು ದುಡ್ಡು ಕೇಳಿದ್ನ, ಹೋಗ್ ಬನ್ನಿ. ಜಯವಾಗುತ್ತೈತೆ, ಯಜಮಾನರಿಗೆ ಶುಭವಾಗುತ್ತೈತೆ. ಕುರುಕುರು ಮಾಮ ಕುರು ಮಾಮುಡು, ಕುರುಕುರು ಮಾಮ ಕುರು ಮಾಮುಡು, ಕುರುಕುರು ಮಾಮ ಕುರು ಮಾಮುಡು, ಕುರುಕುರು ಮಾಮ. ನಮ್ಮೇಲೇನು ಕುಮಾನಿ ಬಂದಿರ್ಲಿಕ್ಕಿಲ್ಲ ಅಲ್ವಾ? ನಮಸ್ಕಾರ ಡಾಕ್ಟ್ರೆ. ಪ್ರತಿದಿನ ಬೆಳಗ್ಗೆ ನೀವು ಇಲ್ಲಿ ಬಂದು ಕೂತಿರ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಈ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಯಾವುದೋ ಕನಸು ಅನ್ನೋ ಅಷ್ಟು ಚೆನ್ನಾಗಿದೆ. ಏನ್ ಡಾಕ್ಟ್ರು ಬಹಳ ಸೆಂಟಿಮೆಂಟಲ್ ಆಗಿರೋ ಆಗಿದೆ. ಏನ್ ಬಂದ್ರೆ ಹೇಳಿ.
ನೀವು ಬಹಳ ಗಟ್ಟಿ ಜನ ಡಾಕ್ಟ್ರೆ. ಈ ಊರಿಗೆ ಬಂದ 6 ತಿಂಗಳಲ್ಲೇ ಒಳ್ಳೆ ಹೆಸರು ಮಾಡಿದ್ರಿ, ದೊಡ್ಡ ಡಾಕ್ಟ್ರು ಅಂತ, ಕೈಗುಣ ಚೆನ್ನಾಗಿದೆ ಅಂತ. ಆದರೆ ನಿಮಗೆ ಮನುಷ್ಯ ರೋಗ ತಿಳಿಯೋ ಹಾಗೆ ಅವರ ಮನಸ್ಸು ತಿಳಿತಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಈ ಊರಿನ ಜನ ಎಲ್ಲ ರಾಕ್ಷಸರು ಅನ್ನಿಸ್ತಿದೆ. ಆದರೆ ಅವ್ರಿಗೆ ಬೇಕು ಅಂತ ಹಾಗೆ ಮಾಡೋದಿಲ್ಲ. ಅದಕ್ಕೇನೇನೋ ಕಾರಣಗಳಿರ್ತವೆ, ಹಳ್ಳಿ ರಾಜಕೀಯ ಇರುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಮೊನ್ನೆ ಇಯಾಲ ಕೊಲೆ ಆಯ್ತಲ್ಲ, ಅದಕ್ಕೀಗೊಂದು ಹೊಸ ಬಣ್ಣ ಬಂದಿದೆ, ಅದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಹಾಗೆ ಈ ಊರಿನಲ್ಲಿ 2 ಪಾರ್ಟಿಗಳಿವೆ, ಗೌಡರು ಮತ್ತೆ ಲಿಂಗಾಯತರು. ಅವ್ರ ಒಳಜಗಳ, ರಾಜಕೀಯ, ಅದು ನಿಮಗೆ ಗೊತ್ತಿಲ್ಲ ಅಲ್ಲ? ಇಲ್ಲ, ಅದು ನನಗೆ ಬೇಕಾಗಿಲ್ಲ. ಇಯಾಲ ಕೊಲೆ ಆಗಿದ್ದು ಸತ್ಯ, ಅದನ್ನ ಯಾರು ಮಾಡಿದ್ರು ಅಂತ ನಾವು ಪತ್ತೆ ಹಚ್ಚಬೇಕು, ಅದು ಮುಖ್ಯ. ಅಲ್ಲ ಡಾಕ್ಟ್ರೆ, ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಕಂಡುಹಿಡಿಯೋದು ನೀವು ತಿಳಿದಷ್ಟು ಸುಲಭ ಅಲ್ಲ. ಈ ಕೊಲೆನ 2 ಗುಂಪಿನವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಗೊತ್ತಾ ನಿಮಗೆ? ಹಾಗಾಗಬಾರ್ದು. ಅದಕ್ಕೆ ನೀವೊಂದು ಕೆಲಸ ಮಾಡಬೇಕು, ಈ ರಿಪೋರ್ಟ್ನಲ್ಲಿ ಇಯಾಲ ಬಸರಿ ಆಗಿದ್ಲು ಅಂತ ಬರ್ಕೊಡ್ಬೇಕು. ಅದು ನನ್ನ ಕೈಲಾಗಲ್ಲ, ಅವಳು ಬಸರಿ ಆಗಿರ್ಲಿಲ್ಲ. ಅಲ್ಲ ಡಾಕ್ಟ್ರೆ, ನಾನೇ ಇನ್ಸ್ಪೆಕ್ಟರ್ ಬಂದು ಹೇಳ್ತಾ ಇದ್ದೀನಿ, ನೀವ್ಯಾಕೆದ್ರು ಬೇಕು? ನೋಡಿ ಅಸ್ಗರ್ ಸಾಹೇಬ್ರೆ, ಆವತ್ತು ನೀವೇ ಹೇಳಿದ್ರಿ, ಔಷಧಿ ಕೊಡೋದು ನನ್ನ ಕೆಲಸ, ರಕ್ಷಣೆ ಮಾಡೋದು ನಿಮ್ಮ ಕೆಲಸ, ಒಬ್ರು ಇನ್ನೊಬ್ರು ಕೆಲಸದಲ್ಲಿ ಮೂಗು ತೋರಿಸಬಾರದು ಅಂತ. ನಾನು ನನ್ನ ರಿಪೋರ್ಟ್ ಕೊಟ್ಟಿದ್ದೀನಿ, ಅದನ್ನ ಹಂಗ ತಿದ್ದಿ ಹಿಂಗ ತಿದ್ದಿ ಅಂತ ಹೇಳೋದಕ್ಕೆ ನಿಮಗೆ ಹಕ್ಕಿಲ್ಲ. ಈ ತರ ಕಿತಾಪತಿ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಅವಳನ್ನ ಕೊಂದವ್ರು ಯಾರು ಅಂತ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೇಗ್ ಬಂದ್ರು ಹೊತ್ತಾಯ್ತು? ಈ ಊರು ಎಷ್ಟೋ ಚೆನ್ನಾಗಿದೆ ಅಲ್ಲ, ಕೇಳೋಣ ಅವ್ರಿಗೆ. ನಡಿಯ ಊರಾಗೆಲ್ಲ ಸುದ್ದಿ, ಭಿಕ್ಷುಕರು ಗುಂಪು ಗುಂಪಾಗಿ ಬರ್ತಿದ್ದಾರೆ ಅಂತ. ದಾರಿಲಿ ನನಗೂ ಸಿಕ್ಕಿದ್ರು, ಒಟ್ಟಿ 4 ಜನ ಇದ್ರು. ಹೇಳಿ. ಜೊತೆಯಲ್ಲಿ ನಾಯಿಗಳು ಬಂದಿದಾವಂತೆ. ಏನಂದ್ರೆ ನಾಯಿಗಳ? ಹೌದು, ಬಣ್ಣ ಬಣ್ಣದ ವೇಷ ಹಾಕೊಂಡಿದ್ರು, ಗಂಟು ಮೂಟೆ ನಾಯಿ ಎಲ್ಲ ಇದ್ವು. ಈ ಊರಿನಲ್ಲಿ ಎಷ್ಟು ಮನೆ ಉಂಟು ಅಂತ ಕೇಳ್ತಿದ್ರು. ಸರ್, ಇನ್ನೂ 5-6 ಜನ ಶೇಡಿಗಳು ಬಂದಿದ್ದಾರಂತೆ ಸರ್. ಅದೇ, ಇಯಾಲ ಕೊಲೆಗೆ ಸಂಬಂಧಪಟ್ಟಂಗೆ ಬಂದಿರ್ಬೇಕು. ಅದಕ್ಕಾದ್ರೆ ಒಬ್ಬರು ಬರ್ತಾ ಇದ್ರು, ಇಬ್ಬರು ಬರ್ತಾ ಇದ್ರು. 5-6 ಜನ ಬಂದಿದ್ದಾರೆ ಅಂದ್ರೆ ರಾಮಣ್ಣಗೌಡರಿಗೂ ಇಯಾಲನಿಗೂ ಸಂಬಂಧ ಆಯ್ತು ಅಂತ ನೀವು ಸುದ್ದಿ ಹೊರಡಿಸಿದ್ರಲ್ಲ ಸರ್, ಅದಕ್ಕೆ ರಾಮಣ್ಣಗೌಡರಿಗೆ ತುಂಬಾ ಸಿಟ್ಟು ಬಂದಿದೆ ಅಂತೆ. ಅದಕ್ಕೆ ಈಗ ನೀವು ಸೊಸೈಟಿ ಹಣ ನುಂಗಾಕಿದ್ದೀರಿ ಅಂತ ಅವರು ಮೇಲ್ನವರು ಬರೀದಾರಂತೆ, ಅದಕ್ಕೆ ಸೇಡಿಗಳು ಬಂದಿದ್ರೆ. ಹೌದಲ್ರಿ, ನೀವು ಹೇಳಿದ್ರಲ್ಲೂ ಸತ್ಯ ಇದೆ. ನಾವೊಂಚೂರು ಅಸ್ಕರ್ ಸಾಹೇಬರನ್ನು ಭೇಟಿಯಾಗಿ ಬರ್ತೀನಿ. ಹಂಗೆ ಮಾಡಿ ಸರ್, ನಾಳೆ ಏನಾದರೂ ಹಣ ನುಂಗಾಕಿದ್ ಗೊತ್ತಾದ್ರೆ ಎಲ್ಲರ ಕೈಗೂ ಕೊಳ ಬೀಳುತ್ತೆ. ನೋಡಿ, ಅಲ್ಲಿ ಯಾವನೊಬ್ಬ ಭಿಕ್ಷುಕ ಬರ್ತಿದ್ದಾನೆ, ಅವನಿಗೆ 1 ರೂಪಾಯಿ ಕೊಟ್ಟು ಕಳಿಸಿ. ಸರಿ ಸರ್. ಜಯವಾಗುತ್ತೈತೆ, ಯಜಮಾನರಿಗೆ ಶುಭವಾಗುತ್ತೈತೆ. ಶುಭವಾಗುತ್ತೈತೆ, ಶುಭವಾಗುತ್ತೈತೆ.
ಒಂದ್ ಪ್ಲಾನ್ ಉಳಿತು. ಏನು? ಹಾಗ್ ಮಾಡೋದ್ರಿಂದ ಸೊಸೈಟಿ ದುಡ್ಡು ಏನಾಯ್ತು ಅಂತ ಹೇಳಕ್ಕೂ ಒಂದ್ ಕಾರಣ ಸಿಕ್ಕುತ್ತೆ. ಈ ಆಲನ್ಕೊಂದವ್ರು ಯಾರು ಅಂತಲೂ ತೋರಿಸ್ಕೊಟ್ಟಾಗತ್ತೆ ಅಲ್ವಾ? ಬನ್ನಿ ಸ್ಟೇಷನ್ಗೆ ಹೋಗೋಣ, ಆ ಹಮಾಲಿಗಳು ಕರೆಸ್ತೀನಿ. ಇಯಾಲ ಸತ್ತೋದ್ಲು, ಸೊಸೈಟಿಲಿ ಕಳ್ತನ ಆಯ್ತು, ಇದಕ್ಕೆಲ್ಲ ನೀವೇ ಕಾರಣ ಅಂತ ನನಗ್ ಚೆನ್ನಾಗ್ ಗೊತ್ತು. ಬದಮಾಷ್, ನನಗೆ ಎದುರು ಮಾತಾಡ್ತೀಯ? ಕೂತ್ರ ಮಾತಾಡ್ಬಾರ್ದು, ಇವತ್ತೇ ಊರು ಬಿಟ್ಟು ಹೋಗ್ಬೇಕು. ನಿಮ್ ಖರ್ಚಿಗೆ ನಾನು ವ್ಯವಸ್ಥೆ ಮಾಡ್ತೀನಿ, ಎಷ್ಟು ಬೇಕು. ಹಂಗ್ ಬಾದಾರಿಗೆ ಬದುಕಿರ್ಬೇಕು ಅನ್ನೋ ಆಸೆ ಇದ್ರೆ ನಾನ್ ಹೇಳ್ದಂಗ್ ಕೇಳ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಸಾಯೋ ತನಕ ಕಂಬಿ ಎಣ್ಸಂಗ್ ಮಾಡ್ಬಿಡ್ತೀನಿ. ಸುವರ್ಣನ ಮಕ್ಕಳ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಖರ್ಚಿಗೆ ಅಂತ 200 ರೂಪಾಯಿ ಕೇಳ್ತಿದ್ದಾರೆ. 200 ರೂಪಾಯಿನ? ಇವತ್ತೇ ಊರು ಬಿಟ್ಟು ಹೋಗ್ಬೇಕು, ತಗೊಳ್ಳಿ ಆ ಜಿಪ್ಪಣ ಕೊಟ್ಟಿದ್ದು 100 ರೂಪಾಯಿ. ಇಲ್ಲ
ಮಾಡಿದ್ನಲ್ಲೆ, ಮದ್ವೆ ಆಗೋಣ ಅಂತ ಮಾಡಿದ್ನಲ್ಲೆ, ಊರಿಗೆ ಹೋಗಿ ಅಪ್ಪಂಗೆ ಬರೋದ್ರಲ್ಲೇ ಸತ್ತು ಹೋಗಿದ್ಯಲ್ಲ, ನೀ ಅವನ್ ಕೊಂದಿಲ್ಲ ಹಂಗಾರೆ? ಸೇಸಾ ಅಳಬೇಡ, ಸಮಾಧಾನ ಮಾಡ್ಕೋ. ಎಲ್ಗೆ ಹೋಗ್ತಿದ್ಯಾ? ಏ ಸೇಸಾ, ಎಲ್ಗೆ ಹೋಗ್ತಿದ್ಯಾ? ಊರಿಗೆ? ಅಯ್ಯೋ ಅಯ್ಯೋ, ಊರ್ ಕಡೆ ಹೋಗ್ಬೇಡ ಮಾರ. ಇಯಾಲಂತ ಕೊಂದವನು ನೀನೆ ಅಂತ ಊರಾಗೆಲ್ಲ ತಿಳಿದಿದ್ದಾರೆ. ಅದಕ್ಕೆ ನಿನ್ ಕೈಗೆ ಸಿಕ್ಕಿದ್ರೆ ಕೊಂದ್ರು ಕೊಂದ್ರೆ. ಹೋಗೋಣ ಬಾ, ಹೋಗೋಣ. ಹಾ ಬಾ ಬಾ ಬಾ. ಹ್ಮ್ ನೀವೆಲ್ಗೆ ಹೋಗ್ತಿದ್ದೀರಾ? ಊರಲ್ಲಿದ್ರೆ ಬದುಕಕ್ ಬಿಡಲ್ಲ ಅಂತ ಅನ್ನಿಸ್ತು. ಎಲ್ಲಿಗೆ ಹೋಗ್ತಿದ್ದೇವೋ ಗೊತ್ತಿಲ್ಲ. ನೀನು ಬಾ ಬಾ, ಹೋಗೋಣ ಬಾ. ನುಡಿತೈತೆ ನುಡಿತೈತೆ ಹಾಲಕ್ಕೆ ನುಡಿತೈತೆ ಸ್ವಾಮಿ, ಮನೆಯ ಉತ್ತರ ದಿಕ್ಕಿನಾಗೆ ನುಡಿತೈತೆ ಸ್ವಾಮಿ, ಹಾಲಕ್ಕೆ ನುಡಿತೈತೆ ಸ್ವಾಮಿ, ಬಂದು ದಾನವ ಧರ್ಮ ಮಾಡಿ ಸ್ವಾಮಿ, ನುಡಿತೈತೆ ಹಾಲಕ್ಕೆ ನುಡಿತೈತೆ ಸ್ವಾಮಿ, ಮನೆಯ ಮಕ್ಕಳ ಉದ್ಧಾರವಾಗುತ್ತಾರೆ ಸ್ವಾಮಿ, ಮನೆಯ ಮಕ್ಕಳ ಉದ್ಧಾರವಾಗುತ್ತಾರೆ, ಮುದುಕರ ಆರೋಗ್ಯ ಕೆಡತೈತೆ ಸ್ವಾಮಿ, ಹಾಲಕ್ಕೆ ನುಡಿತೈತೆ ಸ್ವಾಮಿ, ಬೇಕಷ್ಟು ಮಳೆ ಬರತೈತೆ ಸ್ವಾಮಿ, ಮಳೆ ಬರತೈತೆ. ಅಯ್ಯೋ ಶಿವನೇ, ಎಂತ ಗತಿ ಬಂತು ನಮ್ಮ ಊರಿಗೆ ಅಂತ. ಒಬ್ರಾದ್ಮೇಲೊಬ್ರು ಒಬ್ರಾದ್ಮೇಲೊಬ್ರು ಊರ್ ಬಿಟ್ಟು ಓಡೋಗ್ತಾ ಇದ್ದಾರೆ. ಸಿಡಿಗಳು ಬಂದಿದ್ದಾರೆ ಅಂತ ಸುದ್ದಿ ಬರೋದೇ ತಡ, ಒಬ್ಬೊಬ್ಬರಾಗಿ ಜಾಗ ಖಾಲಿ ಮಾಡ್ತಿದ್ದಾರೆ. ಅಲ್ಲ, ಕೊಲೆಗಾರ ಹಿಡಿಯೋದಕ್ಕೆ ಸಿಡಿಗಳು ಬಂದ್ರೆ ಹಮಾಲಿಗಳು ಯಾಕೆ ಓಡಬೇಕು ಅಂತ? ಆ ಸಿಡಿಗಳ ಜೊತೆ ನಾಯಿಗಳು ಬಂದಿದ್ದವಂತಲ್ಲ, ಅವು ವಾಸನೆಲ್ಲೇ ಕಳ್ಳರು ಗುರುತಿಡ್ತವಂತೆ. ಕೊಲೆಗಾರನ ಕಳ್ಳರನ್ನ ಇಬ್ರು, ಕಳ್ಳರನ್ನು ಕೊಲೆಗಾರನು ಮೋಸಗಾರನು ಹಿಡಿತವಂತೆ. ನಾಯಿ ಹ್ಯಾಕ್ ಪತ್ತೆ ಹಚ್ತಾವ ಮರಾಯ? ಗೊತ್ತಿಲ್ಲ, ಅದು ವಾಸನೆಲೇ ಗುರುತಿಡಿಯುತ್ತಂತೆ, ಹಿಂಗ್ ಮುಗಿಸ್ಕೊಂಡ್ ಬರುತ್ತಂತೆ. ಸುಳ್ಳರಿಗೆ ಕಳ್ಳರಿಗೆ ಕೊಲೆಗಾರರಿಗೆ ಒಂಥರ ವಾಸನೆ ಇರ್ತಂತೆ. ಆ ವಾಸನೆ ಜಾಡೆ ಹಿಡಿದು ಅವ್ರ ಹತ್ರ ಹೋಗಿ ಅವ್ರ ಪರಿಚಯ ಹಿಡಿದು ಎಳೆಯುತ್ತಂತೆ. ಆಗ ಸೇಡಿಗಳು ಬಂದು ಕೈ ಕೋಳ ಹಾಕಿ ಎಳ್ಕೊಂಡು ಹೋಗ್ತಾರಂತೆ. ನಾಯಿ ಬುದ್ಧಿ ಹೀಗೆ ಅಂತ ಹೇಳಕ್ಕಾಗತ್ತ ಮಾರಾಯ? ಯಾರ್ಯಾರನ್ನ ಮುಗಿಸ್ಬಿಟ್ರೆ? ಏ, ಅದಕ್ಕೆ ಸಭ್ಯ ಯಾರು ಕಳ್ಳ ಯಾರು ಅಂತ ಸರಿಯಾಗಿ ಗೊತ್ತಾಗುತ್ತಂತೆ. ಅಲ್ಲ ಸರ್, ಸೊಸೈಟಿಲಿ ಲಕ್ಷಾಂತರ ರೂಪಾಯಿ ತಿಂದು ಹಾಕ್ತವರಿದ್ದಾರೆ, ಹೋಟ್ಲಲ್ಲಿ ತಿಂಡಿ ತಿಂದು ನಾಕಾಣಿ ಕೊಡದೇ ಇದ್ದವರು ಇದ್ದಾರೆ. ಆಗ ನಾಯಿ ಇಬ್ರು ಹಿಡಿಯುತ್ತ? ಹ್ಮ್, ನಾಯಿ ಬುದ್ಧಿಗೆ ಇಬ್ರು ಒಂದೇನೆ. ತುಪ್ಪ ಅಂತ ಹೇಳಿ ಎಣ್ಣೆ ಹಾಕಿದ್ರೆ ನಾಯಿ ದೃಷ್ಟಿಯಲ್ಲಿ ಅವನು ಮೋಸಗಾರನೇ,
ಹಾಲಿಗೆ ನೀರ್ ಸೇರಿಸಿದ್ರೆ? ಹಾಲಿಗೆ ನೀರ್ ಸೇರಿಸಿರ್ಲಿ, ತೆಂಗಿನಕಾಯಿ ಕದ್ದಿರ್ಲಿ, ಎಲ್ಲೆ ಅಡಕೆ ಮುಚ್ಕೊಂಡು ತಗೊಂಡಿರ್ಲಿ, ಕಳ್ಳು ಬಟ್ಟಿ ಮಾಡಿರ್ಲಿ, ಎಲ್ಲವೂ ಕಳ್ತನಾನೆ. ನಾಯಿಗಳು ಗುರುತು ಹಿಡಿಯುತ್ತವೆ, ಸಿ ಐ ಡಿಗಳು ಕೋಳ ತೊಡಸ್ತಾರೆ. ನಾನು ಮನೆಗೆ ಹೋಗ್ತೀನಪ್ಪ. ನನಗೂ ಸ್ವಲ್ಪ ಕೆಲಸ ಇದೆ. ಬಟ್ರೆ ಬಿಲ್ ಎಷ್ಟು? ಒಂದು ದೋಸೆ ಕಾಫಿ ಅಲ್ವಾ? ಒಂದು ಒಳೆ ತಗೊಂಡಿದ್ದೀನಿ. ಒಳೆ ತಗೊಂಡಿದ್ಯಾ? ಹಾ, ಹಾಗಾದ್ರೆ ಒಂದೂವರೆ ರೂಪಾಯಿ ಕೊಡು. ತಗೊಳ್ಳಿ. ನಾಯಿ ನಾಯಿ ಅಯ್ಯೋ ನಾಯಿ 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 ಬಂತು ಅಯ್ಯೋ ನಾಯಿ ಏನ್ ಮಾಡು ಡಾಕ್ಟ್ರೆ. ಬಂಡೆ ಹೊಡಿಯೋದಕ್ಕೆ ಡೈನಾಮೈಟ್ ಇಟ್ಟಿದ್ರಂತೆ, ಅದು ಸಿಡಿದು ಅವರಿಬ್ರು ಸಾಯ ಸ್ಥಿತಿಯಲ್ಲಿ ಇದ್ದಾರೆ, ನೀವು ಬರ್ಬೇಕಂತೆ. ಸಾಮ್ರಾರೆ ಸರ್, ಆ ಬ್ಯಾಗ್ ತಗೊಳ್ಳಿ, ಹೋಗೋಣ ಬೇಗ. ಆಗ್ಲಿ ಸರ್. ಎಲ್ಲಿ ಹೋದ್ರೆ ಆ ಕಲ್ಲೊಡ್ರು? ಇನ್ಸ್ಪೆಕ್ಟರ್ ಕರ್ಕೊಂಡು ಹೋದ್ರು ಸರ್. ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ಬೇಕು. ಬನ್ನಿ ರಾಮರಾರೆ. ಆ ಕಲ್ಲೊಡ್ರನ್ನ ಕರ್ಕೊಂಬಂದು ಯಾರ? ಇಲ್ಲ ಸರ್, ಯಾರನ್ನು ಕರ್ಕೊಂಡು ಬರಲಿಲ್ಲ. ನೀವ್ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀರ ಬಿಡಿ ಸರ್. ಅಸ್ಗರ್ ಇನ್ಸ್ಪೆಕ್ಟರ್ ಹೆಣ ಕಳಿಸ್ಲಿಲ್ಲ, ಒಳ್ಳೇದೇ ಆಯ್ತು. ಹೆಣ ಕುಯ್ಯೋದು ತಪ್ತಲ್ಲ ಅಂತ ಸಂತೋಷ ಪಡಬೇಕು. ನೀವು ಸುಮ್ಮನೆ ಇರ್ರಿ, ಯಾಕೆ ಬಡಬಡಿಸ್ತಾ ಇದ್ದೀರ? ಆಗ್ಲಿ ಸರ್. ನೀವು ನಿಜವಾಗ್ಲೂ ಒಂದು ಒಗಟೆ ಸರ್. ಮಾಡ್ಬೇಕಾಗಿರೋ ಕೆಲಸನ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಎಲ್ಲರೂ ಯೋಚಿಸ್ತಿರ್ತಾರೆ, ನೀವು ಹೆಣ ಬಂದಿಲ್ಲ ಅಂತ ಪೆಚ್ಚು ಮುಖ ಹಾಕೊಂಡು ಕೂತಿದ್ದೀರಪ್ಪ. ಈ ಸಂಭ್ರಮಕ್ಕೆ ಗೌರ್ಮೆಂಟ್ ಕೆಲಸ ಯಾಕೆ ಮಾಡ್ತಿದ್ದೀರ? ನೀವಿಲ್ಲಿ ಬರೋಕ್ ಮುಂಚೆ ಒಬ್ಬ ಡಾಕ್ಟರ್ ಇದ್ರು, ಅವನಿಗೆ ರೋಗಿಗಳನ್ನ ಕಂಡ್ರೆ ಸಿಟ್ಟು ಬರ್ತಾ ಇತ್ತು. ಒಂದಿನಾನು ಆಸ್ಪತ್ರೆಗೆ ಬರ್ತಿರ್ಲಿಲ್ಲ. ಆದ್ರೆ ಶಿವಣ್ಣಂಗೂ ಚೆನ್ನಾಗಿದ್ರು, ರಾಮಣ್ಣ ಗೌಡ್ರಿಗೂ ಚೆನ್ನಾಗಿದ್ರು. ಹೊಸ್ಕರ್ ಸಾಹೇಬ್ರಿಗಂತೂ
ದಿನಾ ಬಾಟ್ಲಿ ದೋಸ್ತ್. ಸಾಹೇಬ್ರು ಹೇಳಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಕೊಡ್ಬೇಕಂತೆ. ಅಂದ್ರೆ ಆ ಕಲ್ಲು ಹೊಡೆದ್ರು ಸತ್ತು ಹೋದ್ರ? ಮನುಷ್ಯರ ಜೀವನದ ಜೊತೆಗೂ ಹುಡುಗಾಟ ಆಡ್ತಿರಲ್ರಿ ನೀವು. ಅವ್ರಿಗೆ ಪೆಟ್ಟಾದಾಗಲೇ ತಂದಿದ್ರೆ ಬದುಕಿಸಬಹುದಿತ್ತೇನು? ಅದು ಬಿಟ್ಟು ಈಗ ತಂದಿದ್ದೀರಾ, ಹೆಣ ಕೊಯ್ತೀರಾ ಅಂತ. ಅದೆಲ್ಲ ನಮಗ್ ಗೊತ್ತಿಲ್ಲ ಸಾಹೇಬ್ರು ಹೇಳಿದಷ್ಟು ನಾವು ಮಾಡೋರು. ರಿಪೋರ್ಟ್ ರೆಡಿ ಮಾಡಿಟ್ಟಿರಿ, ನಾವು ಹೊರಗಡೆ ಕಾಯ್ತಾ ಇರ್ತೀವಿ. ಮಾಡ್ತೀನಿ ಮಾಡ್ತೀನಿ. ಟೈಮ್ನಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬದುಕ್ತಿದ್ರು ಅಂತಲೂ ಬರೀತೀನಿ. ನೀವು ಹೆಣನ ತಗೋಬಾರ್ದಿತ್ತು, ಯಾವ್ದಾದ್ರೂ ಕಾರಣ ಕೊಟ್ಟು ಜಾರ್ಕೋಬಹುದಿತ್ತು. ಯಾಕ್ರಿ ಜಾರ್ಕೋಬೇಕು? ನನ್ನ ಆಸ್ಕರ್ ಜಗಳದಲ್ಲಿ ಆ ಕಲ್ಲೊಡ್ರು ಸಾಯ್ಬೇಕಾಯ್ತು ಅಂದ್ರೆ ಜೀವ ಉಳಿಸೋ ಬದಲು ನಾನು ಅವ್ರನ್ನ ಕೊಂದಾಗಾಯ್ತು. ನೀವು ಹೇಳ್ತೀರಾ ಜಾರ್ಕೋಬೇಕಿತ್ತು ಅಂತ. ಅದಕ್ಕೆಲ್ಲ ಸರ್ ನಾನು ಹೇಳಿದ್ದು, ರಾತ್ರಿ ಹೊತ್ತು ಪೋಸ್ಟ್ ಮಾರ್ಟಮ್ ಮಾಡೋದು ಕಾನೂನಿಗೆ ವಿರುದ್ಧ ಅಂತ. ಏನ್ರಿ ಕಾನೂನು? ಮನುಷ್ಯನ ಜೀವನಕ್ಕೆ ಬೆಲೆ ಕೊಡದೆ ಇರುವಂತಹ ಕಾನೂನಿನಿಂದ ಏನು ಉಪಯೋಗ ಹೇಳಿ? ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಿ ಅಂತ ನನಗೆ ಗೊತ್ತು. ನಿಮಗೆ ಪೋಸ್ಟ್ ಮಾರ್ಟಮ್ ಮಾಡೋದು ಇಷ್ಟ ಇಲ್ಲದೆ ಇದ್ರೆ ಹೊರಗಿರಿ. ಆಗ್ಲಿ ಆಗ್ಲಿ ಸರ್. ನನಗ್ ಬೇಕಾಗಿದ್ದು ಅದೇ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ಹೇ ರಾಮರಾಜ ರಾಮರಾಜ ಹೇಳು ಏನ್ ನಿನ್ನ ಹೆಸರು? ನಾನು ಲೋರಿ ಲೋರಿ ಕಲ್ಲೊಡೆಯವರು ಅಂತ ಅದು ಗೊತ್ತಾಯ್ತು. ಲೋರಿ ಲೋರಿ ಹೇಳು. ಏನು ಹೇಳದ ಕೊಟ್ಟಿದ್ಯಾ ಹೇಳು ಹುಡುಗನ ಹೇಳು 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 ಲೋರಿ. ಏನು ಹೇಳಬೇಕು ಅಂತ ಇದೆಯಾ? ಈ ಡಾಕ್ಟ್ರಿಗೆ ಮಳ್ಳ ಹೆಣ್ಣಿನ ಜೊತೆ ಮಾತಾಡ್ತಿದ್ದಾರೆ ಹೇಳು ಲೋರಿ ಹೇಳು ಧೈರ್ಯವಾಗಿ ಹೇಳು ಲೋರಿ. ಯಾವ ಹುಡುಗಿ?
ನಿನ್ ಮಗಳ ಎಲ್ಲಿದ್ದಾರೆ? ಹೇಳಿಯ ಏ ಹೇಳಿ 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 ಹೇಳಿ. ನಮ್ ಡಾಕ್ಟ್ರು ಒಂದ್ ಪವಾಡ ಮಾಡಿದ್ದಾರೆ, ಹೆಣ್ಣು ಜೊತೆ ಮಾತಾಡ್ತಾ ಇದ್ದಾರೆ, ಬನ್ನಿ. ಎಲ್ಲಿ ಎಲ್ಲಿ? ಹೇಳು ಹೇಳು ಬರ್ರಿ ಹೇಳು. ಕನ್ಫೆಸ್ ಮಾಡ್ಕೋಬೇಕಾ ಹೇಳು? ಏನ್ ತಪ್ಪು ಕೆಲಸ ಮಾಡಿದ್ಯಾ? ಏನು ಯಾಕೊಂಡೆ ಹೇಳು? ಸರಿ ಹೇಳು, ಮಾತಾಡು. ಹೇಳೋ ರೀ, ಮಾತಾಡು. ಲರಿ ಬಂದ್ರು. ನಮ್ ಡಾಕ್ಟ್ರು ಸಾಧಾರಣದವ್ರು ಅಲ್ವಂತೆ, ಕೇಳಕ್ ಹೋಗಿ ಮಾಟ ಮಂತ್ರ ಕಲ್ತು ಬಂದಿದ್ದಾರೆ. ಹೇಳೋದನ್ ಕೇಳಿದ್ದೆ, ಆದ್ರೀಗ ನೋಡಿದ್ರೆ ನಿಜ ಅನ್ಸುತ್ತೆ. ನೋಡಿ, ಒಳಗೆ ಹೊಗೆ ಹೀಗೆ ಅಂತೇನೋ ಹಾಕೊಂಡಿದ್ದಾರೆ ನೋಡಿ. ಹೊಗೆಗೆ ಏನು ಕಾಣ್ತಾನೆ ಇಲ್ಲ. ಏಯ್ ಸರಿಯಾಗಿ ಕಣ್ಬಿಟ್ ನೋಡಯ. ಸಾಹೇಬ್ರೆ ಸಾಹೇಬ್ರೆ ಯಾರು ಸಾಹೇಬ್ರ ಒಳಗಿದಾರ? ಇಷ್ಟೊತ್ನಲ್ಲಿರಕ್ಕೆ ಅವ್ರಿಗೆ ಗ್ರಹಚಾರನ? ಹೀಗಾದನ್ ಕೊಂದಿದ್ದು ಯಾರಂತ ಗೊತ್ತಾಯ್ತು? ಯಾರು ಗೊತ್ತಾಯ್ತು? ಆಸ್ಪತ್ರೆ ಡಾಕ್ಟ್ರು ಮಾಟಾಮಂತ್ರ ಮಾಡಿ ಎಲ್ಲ ತಿಳ್ಕೊಂಡ್ಬಿಟ್ರು. ನೀ ಸಾಹೇಬ್ರಿಗೆ ತಿಳಿಸು. ಸರಿ. ಪೊಲೀಸ್ನವರು ಬರ್ತಾ ಇದ್ದಾರೆ. ಪೊಲೀಸ್ನವರಲ್ವಾ? ಮೆಟ್ಟು ಮೆಟ್ಟು ಕಳ್ಸಿ. ಯಾರು ದೂರ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಯ. ಏ ಕುತ್ಕೊಳ್ಳ. ಡಾಕ್ಟ್ರು ಒಳಗೆ ಒಂದ್ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಕೊಡಬೇಡಿ. ನಾನು ಒಳಗ್ ಹೋಗಿ ಅವ್ರಿಗೇನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬಂದು ನಿಮ್ಗೆ ಹೇಳ್ತೀನಿ. ಕುತ್ಕೊಳ್ಳಿ. ಏನ್ ಸಮಾಚಾರ? ಡಾಕ್ಟ್ರು ಮಾಟ ಮಾಡ್ತಿದ್ದಾರಂತೆ. ಕಾಂಪೌಂಡ್ರೆ ಸುಮ್ನೆ. ಎಲ್ಲ ವಿಷಯನೂ ಹೇಳಿ ತಿಳ್ಕೊಂಡ್ರು ಡಾಕ್ಟ್ರು. ಆ ಕಲ್ಲುಡ್ಡಿಂಗೆ ರೋಗ ಇತ್ತಂತೆ, ಅದಕ್ಕೆ ದೊಡ್ಡೋಳಾಗ್ದಿರೋ ಹುಡುಗಿನ ನೀನ್ ಕೂಡಿದ್ರೆ ಸರಿ ಹೋಗುತ್ತೆ ಅಂದ್ರೆ. ಅದ್ ಕೊಂದದ್ಯಾಕೆ? ಮಾತಾಡುವಾಗ ಮಧ್ಯೆ ಬಾಯಾಕ್ಬೇಡ ಅಂತ ಹೇಳಿಲ್ಲ. ಆಮೇಲೆ ಅವನಿಗೆ ತಿಳಿತಂತೆ ಆ ಹುಡುಗಿ ದೊಡ್ಡೋಳಾಗಿದ್ದಾಳೆ ಅಂತ. ಎಲ್ಲಿ ಊರಿಗೆಲ್ಲ ವಿಷಯ ತಿಳಿದು ರಂಪ ಆಗುತ್ತೋ ಅಂತ. ಮುಂದೆ ಬರ್ಬೇಡಿ, ಹಿಂದಕ್ಕೋಗಿ ಹಿಂದಕ್ಕೋಗಿ, ಲೈನಲ್ಲಿ ನಿಲ್ರ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಆಗ್ಲಿ ಸರ್. ಏನ್ ಅನ್ಯಾಯ, ಹೆಂಗಸರು ರೋಗ ಅಂತೆ.
ಮೈನರಿದೆ ಹುಡುಗಿನ ಕೂಡಿದ್ರೆ ಹೋಗುತ್ತಂತೆ, ರಣ ಹೊಡೆದಿದ್ದಂತೆ. ಸುಮ್ ಸುಮ್ಮನೆ ಒಂದು ಹುಡುಗಿನ ಸಾಯಿಸ್ತ್ರಲ್ಲ. ಒಳಗೆ ಒಂಥರಾ ಪರಿಮಳ ಹರಡಿದೆ. ಈ ಮಾಟ ಮಂತ್ರ ಮಾಡಿದಾಗ ಬರುತ್ತಲ್ಲ ಹೊಂಗಿಂದು, ಆ ಹೆಣ್ಣು ಮುಖದ ಮೇಲೂ ಎಂಥ ಶಾಂತ ಕಳೆಯಿದೆ ಅಂತೀರಾ? ಸುಳ್ಳಲ್ಲ, ಬೇಕಿದ್ರೆ ನೋಡಿ, ಹೋಗಿ ಹೋಗಿ. ಎಷ್ಟು ವರ್ಷದಿಂದ ಕಲ್ತಿದ್ದಾರೆ ಡಾಕ್ಟ್ರು? ಏನನ್ನ? ಅದೇ ಮಾಟ ಮಂತ್ರ ಮಾಡೋದನ್ನ ಕಲ್ತಿರ್ಬೇಕು 8-10 ವರ್ಷ ಅಲ್ವೇ. ಮತ್ತೆ ಸತ್ತೋರ್ ಜೊತೆ ಮಾತಾಡಿ ವಿಷಯ ತಿಳ್ಕೊಳ್ಳೋದ್ರೆ ಸುಮ್ಮನೆ ಆಗತ್ತಾ? ಡಾಕ್ಟ್ರು ಬಹಳ ಚೆನ್ನಾಗಿ ಹೊಗೆ ಹಾಕಿದ್ದಾರೆ, ಬಾರೋ ಹೋಗೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಯಾಕ್ರಿ ಈ ಜನ ಎಲ್ಲ ಹೀಗೆ ಮಿಕ್ಕಿ ಮಿಕ್ಕಿ ನೋಡ್ತಾ ಇದ್ದಾರೆ? ಶಿವಣ್ಣನ ಕಡೆ ಅವನು ನಮಸ್ಕಾರ ಹೇಳ್ದ, ರಾಮಣ್ಣಗೌಡನ ಸ್ನೇಹಿತನೂ ಕೈ ಮುಗ್ದ, ಮತ್ತೇನ್ ಕಿತಾಪತಿ ಮಾಡಿದೀರಾ? ಕಿತಾಪತಿ ಎಲ್ಲಿಂದ ಸರ್? ನೀವು ಅಂದ್ರೆ ಏನು ಅಂತ ನಾನು ಹೇಳಿದ್ರೆ ಜನ ನಂಬಲಿಲ್ಲ. ನಿನ್ನೆ ರಾತ್ರಿ ನೀವೇ ಪ್ರೂವ್ ಮಾಡಿದ್ರಿ ಬಿಡಿ. ಸರ್ ಸರ್ ಗುಡ್ ಮಾರ್ನಿಂಗ್ ಡಾಕ್ಟರ್. ಐ ಆಮ್ ಸಾರಿ, ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, 10 ಗಂಟೆ ಹೊತ್ತಿಗೆ ರಿಪೋರ್ಟ್ ಕಳಿಸ್ತೀನಿ. ಪರವಾಗಿಲ್ಲ ಡಾಕ್ಟ್ರೆ, ನಾನು ರಿಪೋರ್ಟ್ ಕೇಳಕ್ ಬರ್ಲಿಲ್ಲ, ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡಕ್ ಬಂದೆ. ನಿನ್ನೆ ರಾತ್ರಿ ವಿಷಯ ತಿಳಿತು, ಇಟ್ಸ್ ಗ್ರೇಟ್, ಕಂಗ್ರಾಚುಲೇಷನ್ಸ್. ಬರ್ತೀನಿ. ಹಲೋ ಹೇಳಿ ಡಾಕ್ಟ್ರೆ. ದೊಡ್ಡ ಸಾಹಸನೇ ಮಾಡಿದ್ರಿ, ಅದು ಹೇಳಿ ಕೇಳಿ ರಣ ಹೊಡೆದು ಬಂಡೆ. ಅನ್ಯಾಯ ಮಾಡಿದವ್ರನ್ನ ಬಿಡಲ್ಲ ಅಂತ ನಾ ಹೇಳಿರ್ಲಿಲ್ವೆ? ಹುಡುಗಿನ ಹಾಳು ಮಾಡ್ದ ಅಂತ ರಣ ಈ ತರ ಸೇಡ್ ತಿರ್ಸ್ಕೊಂತು. ನೀವು ಮಾಟ ಗೀಟ ಕಲ್ತಿದ್ರಿ, ಅದಕ್ಕೆ ಬಚಾವಾದ್ರಿ, ವಿಷಯನೂ ತಿಳ್ಕೊಂಡ್ರಿ. ಬೇರೆ ಯಾರು ಆಗಿದ್ರೆ ನೀವ್ ಯಾಕೆ ಸಿಟ್ಟು ಬೇಜಾರು ಮಾಡ್ಕೋತೀರಾ ಸರ್? ಜೀವನದಲ್ಲಿ ಒಂಥರ ನಂಬಿಕೆ ಬೇಕೇ ಬೇಕು, ಅದಿಲ್ದಿದ್ರೆ ಹೇಗಾಗುತ್ತೆ? ಇವತ್ ನೋಡಿ ಎಷ್ಟೊಂದ್ ಜನ ಬಂದಿದ್ದಾರೆ ಔಷಧಿ ತಗೊಂಡೋಗಕ್ಕೆ, ನಿಮ್ಮನ್ ನೋಡೋದಕ್ಕೆ. ಕೊನೆಗೂ ರಾಮರಾಯನೇ ಗೆದ್ದ. ಸತ್ಯ ಮತ್ತು ಮಿಥ್ಯ ಎರಡರ ಮೂಲವೂ ಒಂದೇ ಆಗಿರುತ್ತದೆ. ನಾನು ಸತ್ಯದತ್ತ ಹೊರಟೆ, ರಾಮರಾಯ ಮಿಥ್ಯೆ ಆರಿಸಿಕೊಂಡ. ಮಿಥ್ಯೆಯ ಆಕರ್ಷಣೆ ಸತ್ಯಕ್ಕಿಲ್ಲವೇನೋ. ನಾನೀಗ ದೊಡ್ಡ ಮಾಂತ್ರಿಕನಾಗಿದ್ದೇನೆ, ಪವಾಡ ಪುರುಷ ಆಗಿದ್ದೇನೆ. ಮೂಢನಂಬಿಕೆ ತೊಡೆದು ಹಾಕಲು ಹೊರಟ ನಾನೇ, ಅದು ಗಾಢವಾಗಿ ಬೆಳೆಯಲು ಕಾರಣವಾಗಿದ್ದು ಮಾತ್ರ ದೊಡ್ಡ ವಿಪರ್ಯಾಸ, ಇತಿಹಾಸದ ವ್ಯಂಗ್ಯ. ಹಲೋ ಡಾಕ್ಟ್ರೇ, ನಾನು ಶಿವಣ್ಣ. ಕೊನೆಗೂ ನೀವು ದೇವರೇ ಆಗ್ಬಿಟ್ರಿ.